ನಮಸ್ಕಾರ ವೀಕ್ಷಕರೇ, ನೇತಾರ ಇದು ರಾಜಕೀಯದ ಹೆಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ರಾಜಕೀಯ ಜೀವನದಲ್ಲಿ ಸಾಧನೆ ಮಾಡಿದಂಥ ಹಿರಿಯರನ್ನು ಪರಿಚಯಿಸಿ ಅವರ ರಾಜಕೀಯ ಜೀವನದ ಘಟನೆಗಳನ್ನು ತಿಳಿದುಕೊಳ್ಳುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ದೈಜಿವರ್ಲ್ಡ್ ವಾಹಿನಿಯ ಮುಖಾಂತರವಾಗಿ ತಮ್ಮ ಮುಂದೆ ಮೂಡಿ ಬರ್ತಾ ಇದೆ. ನಮ್ಮ ಭಾಗದಲ್ಲಿ ಸಾಧನೆ ಮಾಡಿದಂಥ ರಾಜಕೀಯ ವ್ಯಕ್ತಿಗಳನ್ನು, ಧುರೀಣರನ್ನು ತಮ್ಮ ಮುಂದಿಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿಯ ಭಾಗದಲ್ಲಿ ವಿಶೇಷವಾಗಿ ಮಹಿಳಾ ಕಾಂಗ್ರೆಸ್ ಘಟಕದಲ್ಲಿ ತನ್ನದೇ ಆದಂಥ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿದಂಥ ವೆರೋನಿಕಾ ಕರ್ನೇಲಿ ಅವರ ಜೊತೆಗೆ ಕೂತ್ಕೊಂಡು ಅವರ ರಾಜಕೀಯ ಜೀವನದ ಹೆಜ್ಜೆಗಳನ್ನು ಕುರಿತಾಗಿ ನಾವು ಅವಲೋಕನವನ್ನು ಮಾಡೋಣ. ಅವರನ್ನು ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಮೇಡಮ್. ಸೊ ಬಹಳ ಖುಷಿಯಿಂದ, ಬಹಳ ಪ್ರೀತಿಯಿಂದ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ರಾಜಕೀಯದಲ್ಲಿ ಬಹಳ ಸುದೀರ್ಘವಾದಂಥ ಒಂದು ಅನುಭವ ನಿಮ್ಮದು. ಬಹಳಷ್ಟು ವರ್ಷಗಳ ಕಾಲ ನೀವು ರಾಜಕೀಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ರಾಜಕೀಯಕ್ಕೆ ಬರುವ ವಿಚಾರವನ್ನು ಮಾತಾಡೋದ್ರ ಜೊತೆ ಜೊತೆಗೆ ನಿಮ್ಮ ಜೀವನದ ವಿಚಾರಗಳನ್ನು ತಿಳ್ಕೊಳ್ಬೇಕು. ರಾಜಕೀಯಕ್ಕೆ ಹೇಗೆ ಬಂದ್ರಿ, ಆಮೇಲೆ ರಾಜಕೀಯ ಹೇಗೆ ಆಸಕ್ತಿಯನ್ನು ಹುಟ್ಟಿಸಿ, ಹೀಗೆ ತುಂಬ ವಿಚಾರಗಳನ್ನು ನಾವು ಇವತ್ತು ಮಾತಾಡುವ, ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವ. ಸೊ ಮೊದಲ ಪ್ರಶ್ನೆಯನ್ನು ನಿಮಗೆ ಕೇಳುವಂಥದ್ದು, ಬಂಟ್ವಾಳ ನಿಮ್ಮ ಊರು, ಮೂಲ ಊರು ಬಂಟ್ವಾಳ. ಸೊ ಬಂಟ್ವಾಳದ ಆ ಬಾಲ್ಯವನ್ನು ನೆನಪಿಸಿಕೊಳ್ಳುವುದಾದರೆ ಒಬ್ಬರು ರಾಜಕೀಯ ವ್ಯಕ್ತಿಗೆ ಒಂದು ಹಿನ್ನೆಲೆ ಬಹಳ ಮುಖ್ಯ ಆಗ್ತದೆ ಕೆಲವೊಂದು ಸರ್ತಿ. ಸೊ ಹೇಗಿತ್ತು ನಿಮ್ಮ ಬಾಲ್ಯದ ದಿನಗಳು? ಬಾಲ್ಯ ಬಹುಶಃ ಯಾವುದನ್ನು ಸೀರಿಯಸ್ ಆಗಿ ತಕ್ಕೊಂಡಿಲ್ಲ ಲೈಫಲ್ಲಿ. ಓಕೆ. ಎಲ್ಲರ ಜೊತೆ ನನ್ನ ವಿದ್ಯಾಭ್ಯಾಸ ಕೂಡ ನಡೆದಿತ್ತು. ಕೃಷಿ ಕುಟುಂಬ ನಮ್ಮದು. ಓಕೆ. ಸೊ ಕೃಷಿ ಆದದ್ರಿಂದ ಕೃಷಿ ಚಟುವಟಿಕೆಯಲ್ಲಿ ಕೂಡ ಸ್ವಲ್ಪ ತೊಡಗಿಸ್ಕೊಳ್ಳುವಂಥ ಅನಿವಾರ್ಯತೆ ಅವಶ್ಯಕತೆ ಆ ಸಂದರ್ಭದಲ್ಲಿ ಇತ್ತು. ಮನೆಯಿಂದ ವಿದ್ಯಾಭ್ಯಾಸಕ್ಕೆ ಸಹಕಾರ ಸಿಕ್ಕಿತ್ತು. ಆದರೆ ವೈಯಕ್ತಿಕವಾಗಿ ಹೇಳೋದಿದ್ರೆ ನಾನು ಅದೆಷ್ಟು ಅದೇನೋ ಏನಾದರೂ ದೊಡ್ಡ ಆಕಾಂಕ್ಷೆಗಳನ್ನಿಟ್ಟು ಏನಾದರೂ ಅಚೀವ್ ಮಾಡಬೇಕು ಎಂಬ ಉದ್ದೇಶದಿಂದ ಬಹುಶಃ ಯಾವತ್ತೂ ವಿದ್ಯಾಭ್ಯಾಸವನ್ನು ಮಾಡಿಲ್ಲ. ತುಂಬ ಕ್ಯಾಜುವಲ್ ಆಗಿ ಬೆಳೆದಿದ್ದೆ. ಪ್ರಾಯಶಃ ನನ್ನ ದಿನಗಳನ್ನು ನೆನಪಿಸುವುದಿದ್ರೆ ಸ್ವಲ್ಪ ಅಚೀವ್ಮೆಂಟ್ ಹೈಸ್ಕೂಲಿಗೆ ಬಂದಾಗ ಸ್ವಲ್ಪ ಗೇಮ್ಸಲ್ಲಿ ಸ್ವಲ್ಪ ರೆಕಗ್ನಿಷನ್ ಕೊಟ್ಟರು, ಅದು ಒಂದು ನನಗೆ ನೆನಪಿಗೆ ಬರ್ತದೆ, ಬಟ್ ನಾಟ್ ಇನ್ ಸ್ಟಡೀಸ್. ಕಾಲೇಜ್ ಲೈಫಿಗೆ ಬಂದಾಗ ಒಂದು ಸ್ವಲ್ಪ ಎಜುಕೇಷನಲ್ಲಿ ರೆಕಗ್ನೈಸ್, ನಮ್ಮ ಲೆಕ್ಚರರ್ಸ್ ಒಂದು ಸ್ವಲ್ಪ ಎನ್ಕರೇಜ್ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಆಗ ಫಸ್ಟ್ ಕ್ಲಾಸ್ ಪಡೆಯೋದು ಅಂತ ಹೇಳಿದ್ರೇ ದೊಡ್ಡದಿತ್ತು ನಮ್ಮ ಸಂದರ್ಭದಲ್ಲಿ. ಸೊ 12th ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂತು, ಆಗ ಪ್ರಿನ್ಸಿಪಲ್ ತುಂಬ ಅಪ್ರಿಷಿಯೇಟ್ ಮಾಡಿದರು. ಸೊ ಅದರ ನಂತರ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಎಜುಕೇಷನ್ಗೆ ನನ್ನ ಕಾಲೇಜ್ ಲೈಫಲ್ಲಿ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿದೆ. ಬಟ್ ಸೈಡ್ ಬೈ ಸೈಡ್ ಉಳಿದ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಇತ್ತು. ಬಹುಶಃ ಮನೆಯಿಂದ ನಮಗೆ ಮೊದಲಿಂದಲೂ ಇತರರಿಗೆ ಹೆಲ್ಪ್ ಮಾಡಬೇಕು ಎಂಬ ಒಂದು ಅದು ಧರ್ಮದಿಂದಲೇ ಇದೆ, ನಮಗೆ ಪರರಿಗೆ ಸಹಾಯ ಮಾಡಬೇಕು ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ಬೆಳೆದವಳು. ಮನೆಯಲ್ಲಿ ಕೂಡ ಆ ಒಂದು ಆ್ಯಟಿಟ್ಯೂಡ್ ಇತ್ತು, ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂಥ ಒಂದು ಆ ಒಂದು ಪರಿಸ್ಥಿತಿ ಮನೆಯಲ್ಲಿತ್ತು. ಸೊ ಅಲ್ಲಿಂದ ಪ್ರಾಯಶಃ ಕಲ್ಕೊಂಡದಿರ್ಬೋದು. ಕಾಲೇಜ್ ಲೈಫಲ್ಲಿ ಕೂಡ NSS ಮೂಲಕ, ರೋಟ್ರ್ಯಾಕ್ಟ್ ಮೂಲಕ ಸ್ವಲ್ಪ ಹೊರ ಕಾಲೇಜ್ ವಿದ್ಯಾಭ್ಯಾಸ ಬಿಟ್ಟು ಒಂದು ಸ್ವಲ್ಪ ಅದರ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸುವಂಥ ಒಂದು ಅವಕಾಶಗಳು ನನ್ನ ಪಾಲಿಗೆ ಸಿಕ್ಕಿತ್ತು. ಸೊ ಇದಿಷ್ಟೇ, ಬಹುಶಃ BCOM ಪದವಿಯನ್ನು ಮುಗಿಸಿದ್ದೇನೆ. ಬಂಟ್ವಾಳದ SVS ಕಾಲೇಜಲ್ಲಿ, SVS ಹೈಸ್ಕೂಲ್, SVS ಕಾಲೇಜಲ್ಲಿ ಓದಿದ್ದೇನೆ. ತದನಂತರ ಪಯಣ ಮುಂಬೈಗೆ. ಆ ಸಂದರ್ಭದಲ್ಲಿ ಬಹುಶಃ ಕೆಲಸ ಹುಡ್ಕೊಂಡು ಹೋಗುವಂಥ ಒಂದು ದಾರಿ ಅಂದರೆ ಮುಂಬೈಗೆ ಅನಿವಾರ್ಯತೆ. ಹೌದು. ಸೊ ಮುಂಬೈಗೆ ಹೋಗಿ ಮುಂಬೈಯಲ್ಲಿ ಪುನಃ ಶಾರ್ಟ್ ಅಂಡ್ ಟೈಪಿಂಗ್ ಇದನ್ನೆಲ್ಲ ಕಲಿತು ಕೆಲಸಕ್ಕೆ ಜಾಯ್ನ್ ಆಗಿದ್ದೆ. ಒಂದು ಸ್ವಲ್ಪ ನಮ್ಮ ಸಂಬಂಧಿಕರೆಲ್ಲ ಇದ್ದಾರೆ, ಅಕ್ಕಂದಿರೆಲ್ಲ ಇದ್ದಾರೆ, ಅವ್ರ ಜೊತೆ ಒಂದಿಷ್ಟು ಲೈಫ್ ಹಾಸ್ಟೆಲಲ್ಲಿ ಆ ರೀತಿ ಕಳೆದು ಮುಂಬೈ ಜೀವನ, ಬಹುಶಃ ನನ್ನ ಇಡೀ ಜೀವನಕ್ಕೆ ಬೇಕಾಗುವಂಥ ಎಲ್ಲ ಅನುಭವಗಳನ್ನು ಮುಂಬೈಯಲ್ಲಿ ಪಡ್ಕೊಂಡೆ. ಸೊ ಅದೊಂದು ನಾನು ಯಾವತ್ತೂ ಹೇಳೋದು, ಮುಂಬೈಯ ಜೀವನವನ್ನು ಯಾರು ಸ್ವಲ್ಪ ಅನುಭವಿಸ್ತಾರ ಅದು ಅವರ ಇಡೀ ಜೀವನಕ್ಕೆ ಅವರು ಹೇಗೆ ಬದುಕಬೇಕು ಅಂತ ಒಂದು ಪಾಠ ಹೇಳಿಕೊಡ್ತದೆ ಅಂತ. ಸೊ ಆ ಜೀವನ ಕೂಡ, ಯಾಕಂದರೆ ನಾವೇ ಸಂಪಾದನೆ ಮಾಡಬೇಕು, ನಾವೇ ಹಾಸ್ಟೆಲಿಗೆ ಪೇಮೆಂಟ್ ಮಾಡಬೇಕು, ಉಳಿತಾಯ ಆಗೋದಿಲ್ಲ. ಸೊ ಕಷ್ಟದಲ್ಲಿ ಹೇಗೆ ಬದುಕಬೇಕು, ಮನೆಯಲ್ಲಿ ಆ ಪರಿಸ್ಥಿತಿ ಗೊತ್ತಿರಲಿಲ್ಲ, ಹಣದ ಅಗತ್ಯತೆ ಯಾವತ್ತೂ ಗೊತ್ತಾಗಲಿಲ್ಲ. ಆದರೆ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಬದುಕುವಾಗ ಹಣದ ಮಹತ್ವ, ಅದು ಆ ಒಂದು ಸ್ವಲ್ಪ ಅನುಭವ ಕೂಡ ಅಲ್ಲಿ ಆಗಿತ್ತು. ಸೊ ಅಲ್ಲಿ ಬಹುಶಃ ನನ್ನ ಜಾಬ್ ಮುಂದುವರಿಸ್ತಾ ಇರುವಾಗ ಪ್ರಪೋಸಲ್ ಕೂಡ ಮುಂಬೈಯಲ್ಲೇ ಬಂತು. ಮದುವೆನೂ ಅಲ್ಲೇ ಆಯಿತು, ಮುಂಬೈಯಲ್ಲೇ ಮದುವೆ ಆಯಿತು.
ಮುಂಬೈಯಲ್ಲೇ ವಾಸ ಆಗಿದ್ದು ಕೂಡ, ಫ್ಲ್ಯಾಟ್ ಎಲ್ಲ ಮಾಡಿಕೊಂಡು ವಾಸ ಆಗಿದೆ. ತದನಂತರ ಡೆಲಿವರಿಗೆ ಊರಿಗೆ ಬರಬೇಕಾಯಿತು, ಯಾಕಂದರೆ ಮನೆಗೆ ಬರಬೇಕು. ಡೆಲಿವರಿಗೆ ಊರಿಗೆ ಬಂದೆ. ಊರಿಗೆ ಬಂದು ಡೆಲಿವರಿಗೆ ಬಂದಮೇಲೆ ಮಗು ಇದೆ, ಮಗುವನ್ನು ಕರ್ಕೊಂಡು ಕೆಲಸಕ್ಕೆ ಹೋಗುವುದು ಕಷ್ಟ. ಸೊ ಈ ಅನಿವಾರ್ಯತೆ ಬಂದಾಗ ಕೆಲಸದವ್ರು ಯಾರಾದರೂ ಸಿಗ್ತಾರಾ ಅಂತ ಹುಡುಕಿದೆ, ಯಾಕಂದರೆ ನನ್ನ ಟಾರ್ಗೆಟ್ ಅಂತೂ ಮುಂಬೈಯಲ್ಲಿ ಬದುಕುವಂಥದ್ದೇ ಇತ್ತು. ಸೊ ಬೇರೆ ಬೇರೆ ಏನೂ ಆಲೋಚನೆ ಮಾಡಿರಲಿಲ್ಲ. ಆ ಹೊತ್ತಲ್ಲಿ ಬಹುಶಃ ದೇವರ ಇಚ್ಛೆನೋ ಏನೋ, ನನಗೆ ಯಾರೂ ಕೆಲಸವ್ರು ಸಿಕ್ಕಿರಲಿಲ್ಲ. ಇನ್ನೊಂದು ಕಡೆಯಲ್ಲಿ ನನ್ನ ಗಂಡನ ಮನೆಯಲ್ಲಿ ಅತ್ತೆ ಒಬ್ಬರೇ ಇದ್ದರು, ಯಾಕಂದರೆ ಅವರು 5 ಜನ ಹೆಣ್ಮಕ್ಕಳು, 2 ಗಂಡುಮಕ್ಕಳು, 1 ಗುರು ಆಗಿದ್ದಾರೆ. ಸೊ ಗಂಡು ಮಗ, ನನ್ನ ಗಂಡ ಒಬ್ಬರೇ. ಸೊ ಅವರು ಏಕಾಂಗಿಯಾಗಿದ್ದರು ಮನೆಯಲ್ಲಿ. ಸೊ ಆ ಹೊತ್ತಲ್ಲಿ ನಾನು ಅದನ್ನು ಆಲೋಚನೆ ಮಾಡಿರಲಿಲ್ಲ. ನಾನು ಮುಂಬೈಗೆ ಹೋಗೋದಂತ ಆಲೋಚನೆ ಹಾಕಿದ್ದೆ. ಬಟ್ ದೈವೇಚ್ಛೆ ಅಂತ ನಾನು ಅನಿಸ್ಕೊಳ್ತೇನೆ, ನಾನು ಊರಲ್ಲಿ ಉಳಿಯುವಂಥ ಪರಿಸ್ಥಿತಿ ಬಂತು. ಸೊ ಅದರ ನಂತರ ಊರಲ್ಲಿ ಉಳಿದೆ. ಊರಲ್ಲಿ ಉಳಿದ ಮೇಲೆ ಬಹುಶಃ ನನ್ನ ಒಂದು ಸ್ವಲ್ಪ ಜೀವನ ಅಲ್ಲಿಂದ ಆರಂಭ ಆಯಿತು. ಯಾವತ್ತೂ ರಾಜಕೀಯದ ಬಗ್ಗೆ ಆಲೋಚನೆ ಮಾಡೇ ಇಲ್ಲ. ರಾಜಕೀಯದ ಬಗ್ಗೆ ಆಸಕ್ತಿಯನ್ನು ಹೊಂದಿದವಳಲ್ಲ ನಾನು ಅಲ್ಲಿವರೆಗೆ ಕೂಡ. ಅಲ್ಲಿವರೆಗೆ ಪ್ರಾಯಶಃ ನಾನು ಒಂದೇ ಒಂದು ಮತದಾನವನ್ನು ಕೂಡ ಮಾಡಿಲ್ಲ. ಬಟ್ ಸೋಷಿಯಲ್ ಸರ್ವಿಸ್ ಆಸಕ್ತಿ ಇತ್ತು, ಸೋಷಿಯಲ್ ಸರ್ವಿಸ್ನ ಇಂಟ್ರೆಸ್ಟ್ ಇತ್ತು. ಅದೇ ಬದುಕು ನನಗೆ ಸ್ವಲ್ಪ ಅಲ್ಲಿಯ ತೋನ್ಸೆ ಮಹಿಳಾ ಮಂಡಳ ಅಂತ ಇದೆ ಕೆಮ್ಮನ್ನಲ್ಲಿ, ನಾನೊಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ. ಆ ಹೊತ್ತಲ್ಲಿ ಕೂಡ ಸ್ವಲ್ಪ ವೆಹಿಕಲ್ ತೊಗೊಂಡು ಸ್ಕೂಟರ್ ಏನಂತೆಲ್ಲ ತೊಗೊಂಡು ಓಡಾಡುವಂಥದ್ದಿತ್ತು. ಸೊ ಅಲ್ಲಿ ಒಬ್ಬರು ಲೋಕಲ್ ಲೀಡರ್ ಇದ್ದಾರೆ, ರಾಮಚಂದ್ರ ಅಂತ, ಅವರು ಗುರುತಿಸಿ ಇಲ್ಲ ನೀವು ಮಹಿಳಾ ಮಂಡಳಕ್ಕೆ ಬರಬೇಕು ಅಂತ ಅವರ ಟೀಮನ್ನು ಮನೆಗೆ ಕಳಿಸಿ ಅಲ್ಲಿಗೆ ಕರೆದ್ರು. ಸೊ ತೋನ್ಸೆ ಮಹಿಳಾ ಮಂಡಳಕ್ಕೆ ಹೋಗಿ ಆಗ ಎಲ್ಲರ ಜೊತೆ ಮಿಕ್ಸ್ ಹಾಕ್ಕೊಂಡು ಆ ಮಹಿಳಾ ಮಂಡಳವನ್ನು ಇನ್ನೂ ಸ್ವಲ್ಪ ಲೈವ್ ಮಾಡುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಸಿಕ್ಕಿತ್ತು. ಸೊ ತದನಂತರ ಹಂತ ಹಂತವಾಗಿ ಬೆಳೆಯಲಿಕ್ಕೆ ನನಗೆ ಅವಕಾಶಗಳು ಸಿಕ್ತು. ಓಕೆ, ಸೊ ಎರಡು ಅಂಶಗಳನ್ನು ಭಾಳ ಸುಂದರವಾಗಿ ಹೇಳಿದ್ರೆ, ಒಂದು ನೀವೇನು ಅಂತ ಹೇಳಿದರೆ ಮನೆಯಲ್ಲೇ ಆ ಸೇವೆ ಅನ್ನುವಂಥದ್ದು, ಮನೆಯಲ್ಲೇ ಆ ಒಂದು ಭಾವ ಬಂದಿತ್ತು. ಮತ್ತು ನಮ್ಮ ಧರ್ಮ ಕೂಡ ಅದನ್ನೇ ಹೇಳುತ್ತದೆ, ಇನ್ನೊಬ್ಬರಿಗೆ ಸೇವೆ ಮಾಡಬೇಕು. ಸೊ ರಾಜಕೀಯಕ್ಕೆ ಬರುವುದರ ಹಿಂದೆ ಕೂಡ ಇದ್ದಂಥ ದೊಡ್ಡ ಉದ್ದೇಶ ಸೇವೆ ಅನ್ನುವಂಥದ್ದು, ಸೇವೆ ಮಾಡಬೇಕು ಅನ್ನುವಂಥದ್ದು. ಮತ್ತೊಂದು ವಿಚಾರ ಬಹಳ ಸುಂದರವಾಗಿ ಹೇಳಿದರು, ಅವರು ಮುಂಬೈಯಲ್ಲೇ ಬಹುಶಃ ನಾನು ಮುಂಬೈಗೆ ಹೋಗಿ ಸೆಟ್ಲ್ ಆಗ್ತಿದ್ದರೆ ರಾಜಕೀಯಕ್ಕೆ ಖಂಡಿತವಾಗಿ ಬರ್ತಾ ಇರಲಿಲ್ಲ. ಆ ಒಂದು ಹಂತಕ್ಕೆ ಊರಲ್ಲೇ ಉಳಿಬೇಕಾದಂಥ ಅನಿವಾರ್ಯತೆ ಬಂದಾಗ ಅಲ್ಲಿವರೆಗೆ ನಾನೊಬ್ಬ ಪೊಲಿಟಿಷಿಯನ್ ಆಗ್ತೇನೆ, ರಾಜಕೀಯಕ್ಕೆ ಬರ್ತೇನೆ ಅನ್ನುವಂಥ ಯಾವ ಆಲೋಚನೆಯನ್ನು ಮಾಡದಂಥ ವೆರೋನಿಕಾ ಕರ್ನೇಲಿ ಅವರು ಅಲ್ಲಿಂದ ಮಹಿಳಾ ಮಂಡಳದ ಮೂಲಕವಾಗಿ ತನ್ನ ಜರ್ನಿಯನ್ನು ಪ್ರಾರಂಭಿಸ್ತಾರೆ. ನಂತರ ರಾಜಕೀಯ ಜೀವನಕ್ಕೆ ಬಂದು ತಾಲೂಕು ಪಂಚಾಯತ್ನಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಘಟಕಗಳಲ್ಲಿ ಸೇವೆಯನ್ನು ಸಲ್ಲಿಸಿದಿರಿ. ಒಂದು ಪ್ರಶ್ನೆ ನಾನು ನೇರವಾಗಿ ಕೇಳೋದು, ಒಬ್ಬಳು ಮಹಿಳೆ ರಾಜಕೀಯಕ್ಕೆ ಬರುವಂಥದ್ದು ಅಷ್ಟು ಈಸಿ ಇಲ್ಲ ನಮ್ಮ ಸಮಾಜ ಇವತ್ತಿಗೂ ಕೂಡ. ಒಬ್ಬರು ಮಹಿಳೆ ರಾಜಕೀಯಕ್ಕೆ ಬರುವಾಗ ಬೇರೆ ಬೇರೆ ರೀತಿಯಲ್ಲಿ ಅದು ನೆಗೆಟಿವ್ ಕಮೆಂಟ್ಸು ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ. ಸೊ ನಿಮ್ಗೆ ಏನು ಅನ್ನಿಸ್ತದೆ ಒಬ್ಬರು ಮಹಿಳಾ ರಾಜಕಾರಣಿಯಾಗಿ ಗುರುತಿಸಿಕೊಂಡ ಮೇಲೆ? ಓಕೆ, ನನಗೆ ಮೊತ್ತ ಮೊದಲಾಗಿ ನನಗೆ ಈ ಪುಷ್ ಅಥವಾ ರಾಜಕೀಯಕ್ಕೆ ಹೋಗುವಂತ ನನಗೆ ಒತ್ತಾಯ ಸಿಕ್ಕಿದ್ದೆ ನನ್ನ ಗಂಡನಿಂದ. ಯಾಕಂದ್ರೆ ಅವರಿಗೆ ರಾಜಕೀಯದಲ್ಲಿ ಆಸಕ್ತಿ ಇತ್ತು. ಸೊ ಅವರು ನನ್ನಲ್ಲಿ ಒಂದು ಸ್ವಲ್ಪ ಟ್ಯಾಲೆಂಟ್ಸ್ ಅನ್ನು ಗುರುತಿಸಿದ್ರು. ಮತ್ತು ನನಗೆ ಆಗ ಈ ಮೀಸಲಾತಿ ಬಂದಿತ್ತು, ಮಹಿಳಾ ಮೀಸಲಾತಿ ಬಂದಿತ್ತು. ಆ ಮೀಸಲಾತಿಗೆ ಆ ಕ್ಯಾಟಗರಿ ಬಂದಾಗ ನನ್ನನ್ನು ಗುರುತಿಸಿಕೊಂಡು ಇಲ್ಲ ಅವರಿಗೆ ನಿಲ್ಲಿಸಬೇಕು ಅಂತ ಬಂದಾಗ ಇಲ್ಲ ನೀನು ನಿಲ್ಲು ನಾನಿದ್ದೇನೆ ಅಂತ ಆ ಒಂದು ಪ್ರೇರೇಪಣೆ ಕೊಟ್ಟವರೇ ನನ್ನ ಯಜಮಾನರು. ಮತ್ತು ಅವರಿಗೆ ಆಸಕ್ತಿ ಇದೆ. ಬಹುಶಃ ನಮ್ಮ ಒಡನಾಟ ಹೇಗಿದೆ ಅಂತ ಹೇಳಿದರೆ, ಈ ರಾಜಕೀಯ ಜೀವನಕ್ಕೆ ನಾನು ಎಲ್ಲೇ ಹೋಗಲಿ, ಯಾರ ಜೊತೆನೆ ಮಿಕ್ಸ್ ಆಗಲಿ, ಪ್ರತಿಯೊಂದನ್ನು ಮನೆಗೆ ಹೋಗಿ ಶೇರ್ ಮಾಡ್ತೇನೆ, ಪ್ರತಿಯೊಂದು ವಿಚಾರವನ್ನು ಕೂಡ. ಯಾಕಂದರೆ ನಮ್ಮ ಹೆಚ್ಚಿನ ಒಡನಾಟ ಗಂಡಸರ ಜೊತೆ ಇರುತ್ತೆ, ಸ್ವಾಭಾವಿಕವಾಗಿ ಏನಾದರೂ ವ್ಯತ್ಯಾಸಗಳು ಬರುವಂಥದ್ದು ಸ್ವಾಭಾವಿಕ. ಆದರೆ ಪ್ರತಿಯೊಂದು ವಿಚಾರವನ್ನು ಅವರಿಗೆ ಹೇಳ್ತೇನೆ. ಸೊ ಅವರಿಗೆ ಗೊತ್ತಿರುತ್ತೆ ನಾನು ಎಲ್ಲಿ ಹೋಗಿದ್ದೆ, ಯಾರಿಗೆ ಭೇಟಿ ಮಾಡಿದ್ದೆ, ಏನಾಯಿತು, ಅದೆಲ್ಲ ವಿಚಾರಗಳು ಅವರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ನಡುವೆ ಯಾವುದೇ ಸಂಶಯದ ವಿಚಾರಗಳು ಇವತ್ತಿಗೂ ಬಂದಿಲ್ಲ. ಇದು ಮನೆಯ ವಿಚಾರ. ಬಟ್ ಹೊರಗೆ ಕೂಡ ರಾಜಕೀಯಕ್ಕೆ ಈಗ ಬಂದು ಪ್ರಾಯಶಃ 23-24 ವರ್ಷಗಳಾಯಿತು. ಇಷ್ಟರವರೆಗೆ ಕೂಡ ನನಗೆ ನನ್ನ ಪಕ್ಷದಲ್ಲಿ ಅಥವಾ ಇತರರಲ್ಲಿ, ಅಧಿಕಾರಿಗಳ ಹತ್ರ ನಾವು ಭೇಟಿ ಮಾಡ್ತೇವೆ ಅಥವಾ ಬೇರೆಯವ್ರ ಹತ್ರ ಕೂಡ ನಮ್ಮ ಸಂಬಂಧ ಇದೆ, ಎಲ್ಲಿ ಕೂಡ ಯಾರು ಎಲ್ಲಿ ಕೂಡ ನನಗೆ ಯಾವುದೇ ರೀತಿಯಲ್ಲಿ ಬೇರೆ ದೃಷ್ಟಿಯಿಂದ ನೋಡಿದಂಥದ್ದು ಅದು ನನ್ನ ಗಮನಕ್ಕೆ ಬಂದಿಲ್ಲ. ಬಹುಶಃ ಯಾರು ಕೂಡ ಆ ರೀತಿಯಲ್ಲಿ ಮಾತಾಡಿದಂಥದ್ದು ನಾನು ನನ್ನ ಕಿವಿಗೆ ಕೇಳಿಸ್ಕೊಳ್ಳಿಲ್ಲ. ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಎಲ್ಲೋ ಮಾತಾಡಿಸಿದಂಥದ್ದು ಕೂಡ ನನ್ನ ಕಿವಿಗೆ ಬಿದ್ದಿಲ್ಲ. ಸೊ ನಾವೊಂದು ಸ್ವಲ್ಪ ಡಿಸೆನ್ಸಿಯನ್ನು ಮೇಂಟೈನ್ ಮಾಡಿದರೆ, ನಾವೊಂದು ಸ್ವಲ್ಪ ನಮ್ಮ ಲಿಮಿಟ್ಸನ್ನು ಹೇಗೆ ಮಾತಾಡಬೇಕು, ಹೇಗೆ ಬಿಹೇವ್ ಮಾಡಬೇಕು ಅದು ಒಂದು ಸ್ವಲ್ಪ ಗೊತ್ತಿದ್ರೆ ಬಹುಶಃ ನಾವು ಖಂಡಿತವಾಗಿ ರಾಜಕೀಯದಲ್ಲಿ ವ್ಯತ್ಯಾಸಗಳು ಬರೋದಿಲ್ಲ. ಎಲ್ಲ ಗಂಡಸರ ಜೊತೆ ನಾವು ಈಕ್ವಲ್ ಆಗಿ ಅಥವಾ ಸರಿಸಮಾನವಾಗಿ ರಾಜಕೀಯ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ.
ಇದು ನಾನು ಅನುಭವಿಸ್ಕೊಂಡು ಬಂದವಳು. ಸೊ ಮೀಸಲಾತಿ ಅನ್ನುವಂಥದ್ದು ಖಂಡಿತವಾಗಿ ಮಹಿಳೆಯರಿಗೆ ಒಂದಂತಕ್ಕೆ ಹೆಲ್ಪ್ ಆಗಿದೆ. ಖಂಡಿತ ಆಗಿದೆ. ಮೀಸಲಾತಿ ಅಲ್ಲದಿರ್ತಿದ್ರೆ ಪ್ರಯಶನ ನಾನು ಇವತ್ತು ಈ ಹಂತಕ್ಕೆ ಬೆಳೀಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ತದನಂತರದ ದಿನಗಳಲ್ಲಿ ಸಾಮಾನ್ಯ ಕ್ಯಾಟಗರಿಯಲ್ಲಿ ಕೂಡ ಸ್ಪರ್ಧೆ ಮಾಡಿದೆ. ಆ ಪ್ರಶ್ನೆ ಬೇರೆ. ಒಮ್ಮೆಗೆ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಮೀಸಲಾತಿಯಿಂದ ನಾನು ಬಂದದ್ರಿಂದ ನಾನು ಟೋಟಲಿ ಬೇರೆ ಲೀಡರ್ಸ್ನ ಅವರ ಒಂದು ರೆಕಗ್ನಿಷನ್ ಮೇಲೆ ಅವರ ಸೇವೆಯ ಮೇಲೆ ನಾನು ನನ್ನ ಪ್ರದೇಶದಲ್ಲಿ ತಿರುಗಾಡಿದ್ದೆ. ನಾನು ಹೊಸ ಮುಖ, ಇದು ಈ ಊರಿನ ಸೊಸೆ, ನಾನು ಹೊಸ ಮುಖ. ನನ್ನ ಪರಿಚಯ ನನ್ನ ಸಮುದಾಯಕ್ಕೆ ಬಿಟ್ಟರೆ ಅಥವಾ ನನ್ನ ಮಹಿಳಾ ಮಂಡಳ ಅಥವಾ ನಾನು ಸೊಸೈಟಿಯಲ್ಲಿ ನಿರ್ದೇಶಕಳಾಗಿದ್ದೆ, ಅದಷ್ಟು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಜನರಿಗೆ ನನ್ನ ಪರಿಚಯ ಇರಲಿಲ್ಲ. ಬಟ್ ಬೇರೆಯವರ ಸೇವೆಯ ಮೂಲಕ ನನಗೆ ಅದು ಗುರುತಿಸುವಂತಾಯಿತು. ಬಟ್ ಒಮ್ಮೆ ನಾನು ಅದರ ಒಳಗೆ ಹೋದ್ಮೇಲೆ ಆಗ ನನಗೆ ತುಂಬ ಸಮಾಜ ಸೇವೆ ಒಂದು ನನ್ನ ಮುಖ್ಯ ಉದ್ದೇಶ ಆಗಿತ್ತು. ರಾಜಕೀಯಕ್ಕೆ ಬರುವಂಥ ಉದ್ದೇಶನೇ ಸಮಾಜ ಸೇವೆ ಆಗಿತ್ತು. ಯಾಕಂತ ಹೇಳಿದ್ರೆ ರಾಜಕೀಯಕ್ಕೆ ಬಂದರೆ ಅಧಿಕಾರಿಗಳ ಪರಿಚಯ ಆಗುತ್ತೆ, ಬೇರೆ ಬೇರೆ ಅವಕಾಶಗಳು ಸಿಗುತ್ತೆ, ಆಗ ಜನರ ಕೆಲಸ ಮಾಡಿಸಿಕೊಡ್ಬೋದು, ಇದೊಂದು ನನ್ನ ಮನಸ್ಸಲ್ಲಿತ್ತು. ಸೊ ಆ ಉದ್ದೇಶದಿಂದ ರಾಜಕೀಯಕ್ಕೆ ಬಂದದ್ರಿಂದ ಯಾರಾದರೂ ಜನರ ಕಷ್ಟಗಳು ಬಂದಾಗ ಅದನ್ನು ಪ್ರಚಾರಕ್ಕೆ ಹೋದಾಗ ಪುಸ್ತಕದಲ್ಲಿ ಒಂದು ಸ್ವಲ್ಪ ಬರೆದು ನೋಟ್ ಮಾಡ್ಕೊಳ್ತಿದ್ದೆ. ಯಾಕಂದರೆ ಇಲ್ಲಾಂದರೆ ಅದನ್ನು ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧಾರಣ ಅವರ ಎಲ್ಲಿ ಮನೆ, ಯಾರು, ಎಂಥ ಸಮಸ್ಯೆ ಅಂತ ಬರೆದಿಟ್ಕೊಂಡು ಚುನಾವಣೆ ಎಲ್ಲ ಮುಗಿದ ಮೇಲೆ ಅದು ಒಂದೊಂದನ್ನೇ ಅದಕ್ಕೆ ಏನು ಪರಿಹಾರ ಸಿಗುತ್ತೆ, ಎಲ್ಲಿ ಏನು ಯೋಜನೆ ಇದೆ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಒಂದೊಂದನ್ನೇ ಸಣ್ಣ ಸಣ್ಣ ವಿಚಾರಗಳನ್ನು ಸಾಲ್ವ್ ಮಾಡಲಿಕ್ಕೆ ಆ ರೀತಿ ಪ್ರಯತ್ನ ಪಟ್ಟದ್ರಿಂದ ಪ್ರಾಯಶಃ ಅದು ಮೀಸಲಾತಿ ಇದ್ದದ್ರಿಂದ ಮಾತ್ರ ಆ ಅವಕಾಶಗಳು ಕೂಡಿ ಬಂತು. ಮತ್ತು ಇಲ್ಲ ಅಂತ ಹೇಳಿದ್ರೆ ಪ್ರಾಯಶಃ ಅವಕಾಶಗಳು ನಮ್ಮ ಪಾಲಿಗೆ ಸಿಗ್ತಿರ್ಲಿಲ್ಲ. ರಾಜಕೀಯ ಜೀವನಕ್ಕೆ ಆರಂಭವನ್ನ ಪಡಿಬೇಕು ಅಂತ ಆದ್ರೆ ಹಾಗಾದ್ರೆ ಒಂದು ಮೀಸಲಾತಿ ಅನ್ನುವಂಥದ್ದು ಇವತ್ತು ಬಹಳಷ್ಟು ಮಹಿಳೆಯರಿಗೆ ಖಂಡಿತವಾಗಿ ಆರಂಭದ ಹೆಜ್ಜೆಗಂತೂ ಹೆಲ್ಪ್ ಆಗುತ್ತೆ. 90% ಮಹಿಳೆಯರು ಪ್ರಾಯಶಃ 99% ಹೇಳ್ಬೋದು, ಏನು ರಾಜಕೀಯ ಹಿನ್ನೆಲೆ ಇದ್ದಂತಹ ಕೆಲವರನ್ನು ಹೊರತುಪಡಿಸಿ, ಈಗ ನಮ್ಮ ಮನೋರಮಾ ಮಧ್ವರಾಜ್ ಅಥವಾ ಮಾರ್ಗರೇಟ್ ಆಲ್ವಾ ಈ ಪ್ರದೇಶದಲ್ಲಿ ಬೆಳೆದವರು ಕೆಲವರನ್ನು ಹೊರತುಪಡಿಸಿದ್ರೆ ಉಳಿದವರು ಎಲ್ಲರೂ ಕೂಡ ಸಾಧಾರಣ ಮಟ್ಟಿಗೆ ಮೀಸಲಾತಿಯಿಂದಲೇ ಗುರುತಿಸಲ್ಪಟ್ಟು ಮತ್ತೆ ಬೆಳೆದವರು. ಓಕೆ ಓಕೆ, ಒಂದು ತಳಮಟ್ಟದಿಂದ ಬರಬೇಕು ಅಂತಂದ್ರೆ ಬಹಳಷ್ಟು ಸರ್ತಿ ಮೀಸಲಾತಿ ಅನ್ನುವಂಥದ್ದು ಹೆಲ್ಪ್ ಆಗ್ತದೆ ಅನ್ನುವಂಥದ್ದು. ನಮ್ಮ ದೇಶದ ಒಂದು ಬಹಳ ದೊಡ್ಡದೊಂದು ಗಾದೆ ಇದೆ, ತೊಟ್ಟಿಲು ತೂಗುವಂತ ಕೈ ದೇಶವನ್ನ ಆಳಬಹುದು ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷವೇ ಅದಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇರುವಂಥದ್ದು. ಮಹಿಳೆಯರು ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿ ಮತ್ತು ಸದೃಢವಾಗಿ ಅವರು ಕೂಡ ಬೆಳಿಬಹುದು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಇವತ್ತು ನಮಗೆ ಮೇಡಮ್ ಮುಖಾಂತರವಾಗಿ ಕೂಡ ಗೊತ್ತಾಗ್ತಾ ಇದೆ. ಈ ಮಹಿಳಾ ಮಂಡಳದ ಆರಂಭದ ದಿನಗಳು ಎರಡು ವಿಚಾರ, ಒಂದು ಸರ್ವಿಸ್ ಅನ್ನುವಂಥದ್ದನ್ನು ನೀವು ಹೇಳಿದರೆ, ಆ ಸರ್ವಿಸ್ ಅನ್ನೋದನ್ನು ನೀವು ಮಹಿಳಾ ಮಂಡಳದ ಮುಖಾಂತರವಾಗಿ ಬೆಳೆಸ್ಕೊಳ್ತಾ ಬಂದ್ರಿ. ಸುಮಾರು 20 ವರ್ಷ ನೀವು ಕನ್ಸೆಕ್ಯೂಟಿವ್ ಆಗಿ ಸತತವಾಗಿ ನೀವು ತಾಲೂಕು ಪಂಚಾಯತಿಗೆ ಆಯ್ಕೆಯಾಗಿ ಬಂದಿದ್ದೀರಿ. ಆ್ಯಂಡ್ ಮೇಡಮ್ ಅವರ ಬಹಳ ದೊಡ್ಡ ಒಂದು ಹೆಗ್ಗಳಿಕೆ ಏನು ಅಂತ ಹೇಳಿದ್ರೆ ಉಡುಪಿ ತಾಲೂಕು ಪಂಚಾಯತ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಗುರುತಿಸಿಕೊಂಡಿರುವಂಥದ್ದು. ಈ ದಿನಗಳು ನಿಮ್ಮ ಆರಂಭಿಕ ಒಂದು 20 ವರ್ಷದ ಸಕ್ರಿಯ ರಾಜಕಾರಣ ದಿನಗಳು, ಸೇವೆ, ಅದರ ಬಗ್ಗೆ ಒಂದಿಷ್ಟು ಮಾತುಗಳು. ರಾಜಕೀಯವಾಗಿ ಮೊದಲ ಬಾರಿಗೆ ನಾನು ಆಯ್ಕೆಯಾದಾಗ ಬಹುಶಃ ಚುನಾವಣೆಯಲ್ಲಿ ಗೆದ್ದು ಬರ್ತೇನೆ ಎಂಬ ವಿಶ್ವಾಸ ಇದ್ದಿರಲಿಲ್ಲ. ಆದರೆ ಅವಕಾಶಗಳು ನನ್ನ ಪಾಲಿಗೆ ಬಂತು. ಬಹುಶಃ ಒಂದು 200 ಓಟಲ್ಲಿ ಗೆದ್ದು ಬರುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಸಿಕ್ತು. ಆ 5 ವರ್ಷದ ಅವಧಿಯಲ್ಲಿ ಬಹುಶಃ ನನಗೆ ಏನೆಲ್ಲ ಅವಕಾಶಗಳು ನನ್ನ ಪಾಲಿಗೆ ಸಿಕ್ಕಿದ ಅದೇನು ಎಲ್ಲದನ್ನು ಬಳಸ್ಕೊಂಡಿದ್ದೇನೆ. ತರಬೇತಿ ಎಲ್ಲಿ ಅಗತ್ಯ ಇತ್ತು ತರಬೇತಿ ಕರೆದಾಗ ಪ್ರಾಯಶಃ ಯಾವತ್ತೂ ತರಬೇತಿಯನ್ನು ನಾನು ಮಿಸ್ ಮಾಡಿಲ್ಲ, ಯಾವುದೇ ಸಭೆಗಳನ್ನು ಮಿಸ್ ಮಾಡಿಲ್ಲ. ಬಟ್ ನನಗೆ ಒಂದು ನನ್ನ ಅದೇ ನಾನು ನನ್ನ ಗುರು ರಾಮಚಂದ್ರ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ವಕೀಲರವರು, ಅವರಿಂದ ಒಂದು ಕಲಿತದ್ದು ಅಂತ ಹೇಳಿದರೆ ಅವರು ಪ್ರತಿಯೊಂದು ಕಚೇರಿಗೆ ಅಧಿಕಾರಿಗಳ ಪರಿಚಯ ಮಾಡಿಕೊಟ್ಟಿದ್ರು. ಸೊ ನಾನು ಪ್ರತಿ ಕಚೇರಿಗಳಿಗೆ ಹೋಗಿ ಏನು ಯೋಜನೆಗಳಿದೆ, ಏನು ಕಾರ್ಯಕ್ರಮಗಳಿದೆ ಅದನ್ನು ತಿಳ್ಕೊಂಡು ಬರ್ತಿದ್ದೆ, ಆ ಬ್ರೋಚರ್ಸ್ ತಗೊಂಡು ಬರ್ತಿದ್ದೆ. ಮತ್ತು ಫೀಲ್ಡಲ್ಲಿ ಹೋದಾಗ ನನಗೆ ಯಾರಾದರೂ ಗಮನಕ್ಕೆ ಬಂದರೆ ಇಮಿಡಿಯೇಟ್ ಅವರಿಗೆ ಸಂಪರ್ಕ ಮಾಡಿ ಅಲ್ಲಿಗೆ ಆಫೀಸಿಗೆ ಹೋಗಿ ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ಮಾಡಿಸ್ಕೊಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಿದ್ದೆ. ಇದು ಥ್ರೂ ಔಟ್ ನಿಮ್ಮ 20 ವರ್ಷದ 20 ವರ್ಷದಲ್ಲಿ ಎರಡು ಕ್ಷೇತ್ರಗಳು, ಯಾಕಂದರೆ ಮೊದಲ ಅವಧಿಯಲ್ಲಿ ನನಗೆ ಅಧ್ಯಕ್ಷ ಆಗುವ ಒಂದು ಅವಕಾಶ ನನ್ನ ಪಾಲಿಗೆ ಬಂತು. ಎರಡನೇ ಅವಧಿಯಲ್ಲಿ ಉಪ್ಪೂರು ಕ್ಷೇತ್ರದಲ್ಲಿ ಮೀಸಲಾತಿ ಬಂದದ್ರಿಂದ ನೀವು ಅಲ್ಲಿ ಕಂಟೆಸ್ಟ್ ಮಾಡಬೇಕು ಎಂಬ ಒಂದು ಕರೆ ಅಲ್ಲಿಂದ ಬಂದದ್ರಿಂದ ಹೊಸ ಕ್ಷೇತ್ರ ಉಪ್ಪೂರು ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡುವ
ಅಂತ ಅವಕಾಶ ನನ್ನ ಪಾಲಿಗೆ ಸಿಕ್ತು. ಅಲ್ಲಿಯ ಮದ್ದರು ಆಯ್ಕೆ ಮಾಡಿ ಕಳಿಸಿದ್ರು. ವಿಭಿನ್ನವಾದ ಸಮಸ್ಯೆಗಳು, ನನ್ನ ಮೊದಲು ಪಡದೋನ್ಸೆ ಗ್ರಾಮದಲ್ಲಿರುವಂಥ ಸಮಸ್ಯೆಗಳೇ ವಿಭಿನ್ನ, ಉಪ್ಪೂರು ಗ್ರಾಮದಲ್ಲಿರುವಂಥ ಸಮಸ್ಯೆಗಳೇ ವಿಭಿನ್ನ. ನನ್ನ ಪಾಲಿಗೆ ಅಂತೂ ಕಳೆದ 20 ವರ್ಷಗಳಲ್ಲಿ ಬೇಕಾದಷ್ಟು ವಿಚಾರಗಳನ್ನು ಕಲ್ತ್ಕೊಳ್ಳಿಕ್ಕೆ ಅವಕಾಶಗಳಾಯಿತು. ಯಾಕಂದರೆ ಪ್ರತಿಯೊಂದು ಸಮಸ್ಯೆಯ ಹಿಂದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೋದಾಗ ಅದಷ್ಟು ಅನುಭವಗಳು ನಮ್ಮ ಪಾಲಿಗೆ ಸಿಗುತ್ತೆ. ಮುಂದಕ್ಕೆ ಅಂಥದ್ದೇ ಒಂದು ಘಟನೆ ಬಂದಾಗ ನಮಗೆ ಪುನಃ ಟ್ರೈನಿಂಗ್ ಅಗತ್ಯ ಇರೋದಿಲ್ಲ, ಅದೇ ನಮಗೆ ಒಂದು ರೀತಿಯಲ್ಲಿ ಪಾಠ ಹೇಳಿಕೊಡ್ತದೆ. ಮತ್ತು ನನ್ನೊಂದು ಪ್ರವೃತ್ತಿ ಅಂತ ಹೇಳಿದ್ರೆ, ಏನಾದರೂ ಒಂದು ಯೋಜನೆಗೆ ಸ್ಪೆಷಲಿ ಸರ್ಕಾರದ ಸವಲತ್ತುಗಳು, ಪಿಂಚಣಿಗಳು ಇದೇನಿದೆ, ಅದಕ್ಕೆ ನಾನು ಆಫೀಸ್ಗಳಿಗೆ ಹೋಗಿ ಫಾಲೋ ಅಪ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಸಿಗುವವರೆಗೆ ಫಾಲೋ ಅಪ್ ಮಾಡ್ತೇನೆ. ಸೊ ಆ ಫಾಲೋ ಅಪ್ನಿಂದ ಮೋಸ್ಟ್ಲಿ ನನಗೆ ಜನರ ಮತ್ತು ನನ್ನ ನಡುವೆ ಆ ಪ್ರೀತಿಯ ಸಂಬಂಧ ಬೆಳೆದ್ರಿಂದ ಪ್ರಾಯಶಃ 20 ವರ್ಷ ನನಗೆ ಆಯ್ಕೆಯಾಗಿ ಬರುವಂಥ 2 ಬಾರಿ ಉಪ್ಪೂರು, 2 ಬಾರಿ ಕೆಮ್ಮನ್ನು ಪರತೋನ್ಸೆ ಆಯ್ಕೆಯಾಗಿ ಬರುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಸಿಕ್ತು. ಸೊ ಈಗ ಮೇಡಮ್ ಮುಂದಿನ ಪ್ರಶ್ನೆ ನಿಮಗೆ, ನಾನು ಆಗಲೇ ಆಲೋಚನೆ ಮಾಡಿಕೊಂಡು ಇದನ್ನು ಕೇಳಬೇಕು ಅನ್ನುವಂಥದ್ದನ್ನು, 20 ವರ್ಷದಲ್ಲಿ ಭಾಳ ಸ್ಟೆಪ್ ಬೈ ಸ್ಟೆಪ್ ನೀವು ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತಾ ಹೋಗಿದ್ದೀರಿ. ಸೊ ರಾಜಕೀಯ ಜೀವನ ಅನ್ನುವಂಥದ್ದು ಖಂಡಿತವಾಗಿ ಹೂವಿನ ಹಾಸಿಗೆ ಅಲ್ಲ, ಅದು ಖಂಡಿತ ಅಲ್ಲ. ಮುಳ್ಳು ಇರುತ್ತೆ, ತುಂಬ ಮುಳ್ಳು ಇರುತ್ತೆ, ಅದನ್ನು ದಾಟ್ಕೊಂಡು ಬರಬೇಕು. ಏನು ಚಾಲೆಂಜಸ್ಸನ್ನು ನೀವು ಫೇಸ್ ಮಾಡ್ತಾ ಬಂದ್ರಿ, ಅದು ಆ್ಯಸ್ ಎ ಮಹಿಳೆ ಕೂಡ ಆಗಿರ್ಬೋದು ಅಥವಾ ಒಬ್ಬರು ರೆಪ್ರೆಸೆಂಟೇಟಿವ್ ಕೂಡ ಆಗಿರ್ಬೋದು, ಒಟ್ಟಾರೆಯಾಗಿ ಹೇಳುವುದಾದರೆ, ನೀವು ಒಟ್ಟಾಗಿ ಹೇಳುವುದಾದರೆ ಏನು ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ರಿ? ಚಾಲೆಂಜಸ್ ಅಂತಂದು ತುಂಬ ಅನುಭವಿಸ್ಕೊಂಡು ಬಂದಿದ್ದೇನೆ. ಮುಖ್ಯವಾಗಿ ಒಂದು ವಿಚಾರ ಹೇಳುವುದಿದ್ರೆ, ಜನರು ಎಷ್ಟೋ ಬಾರಿ ನಮ್ಮನ್ನು ನಾವೇನಾದರೂ ಸೇವೆ ಮಾಡುವಾಗ ಇವ್ರಿಗೇನಾದರೂ ಲಾಭ ಇರಬೇಕು, ಲಾಭ ಇಲ್ಲದೆ ಇವ್ರು ಯಾಕೆ ಈ ರೀತಿ ಮಾಡ್ತಾರೆ, ಈ ರೀತಿ ಔಟ್ ಆಫ್ ವೇ ಯಾರಾದರೂ ಮಾಡ್ತಾರಾ ಅಂದರೆ, ಎಲ್ಲರೂ ಕೂಡ ಸುಮಾರು ಜನ ನಮ್ಮನ್ನು ಆ ದೃಷ್ಟಿಯಲ್ಲಿ ನೋಡುವಾಗ ನನಗೆ ತುಂಬ ಫೀಲ್ ಆಗ್ತಿತ್ತು. ಅರೆ, ನಮ್ಮನ್ನು ಇನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲಲ್ಲ ಜನ ಅಂದ್ಕೊಂಡು. ಇದು ಒಂದು ಕಡೆ ಆದರೆ ಕ್ವೈಟ್ ನ್ಯಾಚುರಲ್, ರಾಜಕೀಯ ಅಂದ ತಕ್ಷಣ ವಿರೋಧ ಪಕ್ಷಗಳು ಇದ್ದೇ ಇರುತ್ತೆ. ಘಟನೆಗಳು ಏನು ಇಲ್ಲದಿದ್ರೂ ಕೂಡ ಕೆಲವೊಮ್ಮೆ ನಮ್ಮನ್ನು ಅದರಲ್ಲಿ ಎಳೆತಂದು ಅದನ್ನು ಹೈಲೈಟ್ ಮಾಡಿ ಅದನ್ನು ಮೀಡಿಯಾಕ್ಕೆ ಹೋಗಿ ಈ ರೀತಿ ಮಾಡಿದ್ದಾರೆ, ಆ ರೀತಿ ಮಾಡಿದ್ದಾರೆ, ಆ ರೀತಿ ಕೆಲವೊಂದು ವಿಚಾರಗಳು. ಬಹುಶಃ ನನ್ನ ಉಪ್ಪೂರು ಭಾಗದಲ್ಲಿದ್ದಾಗ ನಮ್ಮ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದರೆ, ಒಂದು 10,000 ಇದ್ದರೆ ಅದರಲ್ಲಿ ಒಂದು 9,000 ವರ್ಕ್ ಆದರೂ ಆಗಬೇಕು, ಮತ್ತು ಬೇರೆ ಎಲ್ಲ ಟ್ಯಾಕ್ಸಸ್ ಅಂಥದ್ದೆಲ್ಲ ಇರುತ್ತೆ, ಅದನ್ನು ನಾವು ನಿಂತು ಫಾಲೋ ಅಪ್ ಮಾಡಿ ಕೆಲಸ ಮಾಡ್ತಿತ್ತು. ಅದರ ಹಿಂದೆ ಈ ರೀತಿ ಒಂದು ಷಡ್ಯಂತ್ರ ಮಾಡಿದ್ರು ಅಂದರೆ ಇವರು ಇದರಲ್ಲಿ ಗುಳುಂ ಮಾಡಿದ್ದಾರೆ ಅಂದ್ಕೊಂಡು ಹೇಳಿ ಅದನ್ನು ಪತ್ರಿಕೆಗೆ ಕೊಟ್ಟು ಪತ್ರಿಕೆಯಲ್ಲಿ ಅದನ್ನು ಹೈಲೈಟ್ ಮಾಡಿ ಅದಕ್ಕೆ ಪುನಃ ತನಿಖೆ ಮಾಡಿಸಿ ನಾನೇ ರಿಕ್ವೆಸ್ಟ್ ಮಾಡಿದೆ, ದಯಮಾಡಿ ಈ ವಿಚಾರವನ್ನು ತನಿಖೆ ಮಾಡಬೇಕು, ಯಾಕಂದರೆ ನನ್ನ ಪಾಲಿಗೆ ಅದೊಂದು ಬ್ಯಾಡ್ ಇಮೇಜ್ ಬರುತ್ತೆ ಅಂದ್ಕೊಂಡು ಹೇಳಿ ತಂಡ ಹೋಗಿ ತನಿಖೆ ಮಾಡಿ. ತನಿಖೆ ಮಾಡಿದ್ಮೇಲೆ ಏನೂ ಇಲ್ಲ ಅಂದ್ಕೊಂಡು, ಆದರೆ ಆ ಟ್ರಾಮಾ ಪೀರಿಯಡ್ ಉಂಟಲ್ಲ, ಅದು ಆ ಒಂದು ಹೊರಗೆ ಫೇಸಿಗೆ ನಾವು ಏನೋ ಮಾಡಿದ್ದೇವೆ ಅಂದ್ಕೊಂಡು ತೋರಿಸ್ಕೊಟ್ಟು ಅದನ್ನು ಮತ್ತೆ ಕ್ಲಿಯರ್ ಆಗುವಾಗ ಮಾಧ್ಯಮಗಳು ಕೂಡ ಅಷ್ಟು ಚೆನ್ನಾಗಿ ಬರೆಯೋದಿಲ್ಲ. ಬಹುಶಃ ಇನ್ನೊಂದು ನನ್ನ ಅದು ಕೂಡ ಪುನಃ ಒಮ್ಮೆ ಉಪ್ಪೂರು ಭಾಗದಲ್ಲೇ ಸಾರ್ವಜನಿಕ ದೇಣಿಗೆಯಿಂದ ಪ್ರಾಯಶಃ ಒಂದು 20-30 ವರ್ಷಗಳಲ್ಲಿ ಆಗದ ಒಂದು ಕೆಲಸ, ಒಂದು ಸೇತುವೆಯನ್ನು ನಿರ್ಮಿಸಿ ಒಂದು ಭಾಗಕ್ಕೆ, ಒಂದು ಐಲ್ಯಾಂಡಿಗೆ ರಸ್ತೆ ಮಾಡುವಂಥ ಪ್ರಕ್ರಿಯೆ. ಅದರಲ್ಲಿ ಜನರಿಗೆ ಕೂಡ ಅಷ್ಟೇ ಬೇಡಿಕೆ ಇತ್ತು, ಅವರು ಜೊತೆ ಸೇರಿಕೊಂಡು ಅವರು ಕಾಂಟ್ರಿಬ್ಯೂಟ್ ಮಾಡಿದರು, ಅವರವರ ಕೈಗಳಿಂದ ಕಾಂಟ್ರಿಬ್ಯೂಟ್ ಮಾಡಿದರು. ನನ್ನ ತಾಲೂಕು ಪಂಚಾಯತಲ್ಲಿ ಒಂದು ಸ್ವಲ್ಪ ಅನುದಾನವನ್ನು ಇಟ್ಟು ಅದನ್ನು ಎರಡನ್ನು ಮರ್ಜ್ ಮಾಡಿ ನಾವು ವರ್ಕ್ ಮಾಡ್ಕೊಂಡು ಹೋದೆವು. ಆ ವರ್ಕ್ ಆದಾಗ ಅದು ಪುನಃ ವಿರೋಧ ಪಕ್ಷದವರು ಪುನಃ ಅದನ್ನು ಪೇಪರಲ್ಲಿ ಹಾಕಿ ಇದನ್ನು ಈ ರೀತಿ ಮಾಡಿದ್ದಾರೆ, ಜನರಿಂದ ದೇಣಿಗೆ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇದೆಯೇ, ಅವ್ರು ಹೇಗೆ ಮಾಡಿದ್ದಾರೆ, ಇದನ್ನೆಲ್ಲ ಇದು ಮಾಡಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ, ಮತ್ತು ಅದನ್ನು ಮಾಧ್ಯಮಕ್ಕೆ, ನಮಗೆ ಮುಖ್ಯ ಸಮಸ್ಯೆ ಅಂದರೆ ಮಾಧ್ಯಮದ ಮೂಲಕ ಹೊರಗೆ ಬಂದಾಗ ಜನರು ಏನಾದರೂ ಇಲ್ಲದೆ ಈ ವಿಚಾರಗಳು ಬರುತ್ತಾ, ಇದು ಸ್ವಾಭಾವಿಕ ಯಾರಾದರೂ ಆಲೋಚನೆ ಮಾಡುವಾಗ. ಅದು ಮಾತ್ರ ಅಲ್ಲ, ಪ್ರಾಯಶಃ ಆ ಬಿಲ್ಗಳು, ಆ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಪಾವತಿ ಮಾಡಲಿಕ್ಕೆ 6-6 ತಿಂಗಳು 8-8 ತಿಂಗಳು ಬಿಲ್ ಪಾವತಿ ಮಾಡಲಿಕ್ಕೆ ಬಿಡದಂಥ ರಾಜಕಾರಣಿಗಳು ನಮ್ಮ ಜೊತೆ, ಹಿರಿಯ ನಾಯಕರುಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಗದರಿಸೋದು, ಬಹುಶಃ ನೀವು ಬಿಲ್ ಪಾವತಿ ಮಾಡಿದರೆ ನಾನು ವಿಧಾನಸಭೆಯಲ್ಲಿ ರೈಸ್ ಮಾಡ್ತೇನೆ. ಸೊ ಅಧಿಕಾರಿಗಳು ಕ್ವೈಟ್ ನ್ಯಾಚುರಲ್ ಏನಾದರೂ ಇರ್ಬೋದು, ಈ MLAC ಹೀಗೆ ಮಾತಾಡ್ತಾ ಇರುವಾಗ ಅವರು ಹೆದರೋದು, ಅಂಥ ಸನ್ನಿವೇಶದಲ್ಲಿ ಬಹುಶಃ ನನಗೆ ಮತ್ತೆ ಧೈರ್ಯ ಸಿಕ್ಕಿದ್ದು ಒಂದೇ ವಿಚಾರ, ನಾನು ಯಾವತ್ತೂ ಒಂದು ಪೈಸೆ ಯಾರಿಂದ ಇಷ್ಟರವರೆಗೆ ತೆಕ್ಕೊಂಡಿಲ್ಲ ಅಥವಾ ಒಂದು ಭ್ರಷ್ಟಾಚಾರದಲ್ಲಿ ಕೈ ಹಾಕಲಿಲ್ಲ. ನನ್ನ ಕಾನ್ಷಿಯಸ್ ಕ್ಲೀನ್ ಇರೋದ್ರಿಂದ ಪ್ರಾಯಶಃ ನನಗೆ ಉಳಿದವರು ಸಹಕಾರ ಕೊಟ್ಟೋದ್ರಿಂದ ಓಪನ್ ಚಾಲೆಂಜ್, ಓಪನ್ ಪ್ರೆಸ್ ಮೀಟ್ ಮಾಡಿ ಓಪನ್ ಚಾಲೆಂಜ್ ಕೊಡುವಂಥ ಅವಕಾಶ ನನ್ನ ಪಾಲಿಗೆ ಸಿಕ್ತು. ಎಲ್ಲ ಡೀಟೇಲ್ಸನ್ನು ಇಟ್ಕೊಂಡು ಲೋಕಲನ್ನೆಲ್ಲ ಜೊತೆ ಸೇರಿಸ್ಕೊಂಡು ಅವರು ಕಲೆಕ್ಷನ್ ಕೊಟ್ಟದ್ದು ಹೌದು,
ಅವರು ಇಷ್ಟಿಷ್ಟು ಕಲೆಕ್ಷನ್ ಕೊಟ್ಟಿದ್ದಾರೆ, ತಾಲೂಕು ಪಂಚಾಯತಲ್ಲಿ ಇಷ್ಟು ಅಮೌಂಟನ್ನು ಇಟ್ಟಿದ್ದೇವೆ, ಇಷ್ಟು ವರ್ಕ್ ಆಗಿದೆ. ಮತ್ತು ಹಿಂದೆ ಅವರಿಗೆ ಪ್ರಶ್ನೆ ಮಾಡಿದೆ, ನೀವು ಮಾಡಿದಂಥ ಕಾಮಗಾರಿಗಳು ಇವತ್ತು ಯಾವ ಹಂತದಲ್ಲಿದೆ, ಇದು ಕಳಪೆಯಾಗಿದೆ, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂದ್ಕೊಂಡು ಪ್ರೆಸ್ ಮೀಟ್ ಮಾಡಿ ಮತ್ತೆ ನಾನು ಕೌಂಟರ್ ಕೊಟ್ಟಾಗ ಬಹುಶಃ ಅಲ್ಲಿಗೆ ಒಂದು ಸ್ವಲ್ಪ ತಡೆ ಬಿದ್ದು ಮತ್ತೇನೋ ಸ್ವಲ್ಪ ನಮ್ಮ ನಾಯಕರುಗಳು ಕೂಡ ಅಧಿಕಾರಿಗಳಿಗೆ ಒತ್ತಡ ಹಾಕಿದ ಮೇಲೆ ಬಿಲ್ ಕ್ಲಿಯರ್ ಆಗುವಂಥದ್ದು ಬಹುಶಃ ಅದು ಲೈಫ್ ಟೈಮಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ತೊಡಕುಗಳು, ಅನೇಕ ತೊಡಕುಗಳು ಬಂದಿದೆ, ತುಂಬ ತೊಡಕುಗಳು ಬಂದಿದೆ, ಬಟ್ ಅದನ್ನು ಮೀರಿಸಿಕೊಂಡು ಬೆಳಿಲಿಕ್ಕೆ ಸಾಧ್ಯ ಆಗಿದೆ, ಅದು ಸಂತೋಷ ನನಗೆ. ಯಾಕಂದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಒಂದೇ ಒಂದು ವಿಚಾರ, ಯಾಕಂದರೆ ನಮ್ಮ ಕಾನ್ಷಿಯಸ್ ತುಂಬ ಕ್ಲೀನ್ ಇತ್ತು, ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಇವತ್ತಿನವರೆಗೆ ನನಗೆ ಯಾರಾದರೂ ನಾನು ಹಣ ಕೊಟ್ಟಿದ್ದೇನೆ ಅಂದ್ಕೊಂಡು ಪಿನ್ ಪಾಯಿಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಆ ಹಂತದಲ್ಲಿ ಬೆಳಿಲಿಕ್ಕೆ ಹೋಗಿ ಇದನ್ನೆಲ್ಲ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಗಿದೆ. ಓಕೆ ಓಕೆ. ಸೊ ಬಹಳಷ್ಟು ಸ್ಪಷ್ಟವಾಗಿ ಅವರ ಅಭಿಪ್ರಾಯಗಳನ್ನು ಅವ್ರು ಹೇಳ್ತಾ ಇದ್ರು. ಆತ್ಮಸಾಕ್ಷಿ ಅನ್ನುವಂಥದ್ದು ಒಬ್ಬ ರಾಜಕಾರಣಿಗೆ ಬಹಳ ಪ್ರಮುಖವಾಗಿ ಬೇಕಾಗ್ತದೆ, ಅದನ್ನು ಅವರು ಉಳಿಸ್ಕೊಂಡಿದ್ದಾರೆ. ವಿರೋಧಕ್ಕಾಗಿ ವಿರೋಧ ಮಾಡುವಂಥ ತುಂಬ ರಾಜಕಾರಣಿಗಳಿರ್ತಾರೆ, ಬರೀ ಒಂದು ಒಪೋಸ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಒಪೋಸ್ ಮಾಡುವವರು. ಅಂಥ ರಾಜಕಾರಣಿಗಳ ಎಲ್ಲ ಸುಳ್ಳು ತಂತ್ರಗಳನ್ನು ಹೊರಗೆ ಇಡುವಲ್ಲಿ ಭಾಳಷ್ಟು ಮಟ್ಟಿಗೆ ಸಫಲತೆಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಸೊ ರಾಜಕೀಯ, ನಿಮ್ಮ 25 ವರ್ಷದ ರಾಜಕೀಯದಲ್ಲ ನಿಮ್ಮ ವಯೋದೋಟವನ್ನು ಕೂಡ ಗಮನಿಸಿದರೆ ಅಲ್ಲಿ ಏನು ಅಂತ ಹೇಳಿದರೆ ಎಥಿಕ್ಸ್ ಅನ್ನುವಂಥದ್ದು ಒಬ್ಬ ರಾಜಕಾರಣಿಗೆ ಬಹಳ ಮುಖ್ಯವಾಗಿ ಬೇಕು. ನೈತಿಕತೆಯನ್ನು ರಾಜಕಾರಣಿಯಾದ ಉಳಿಸ್ಕೊಳ್ಬೇಕು ಬೇರೆ ಎಲ್ಲ ವಿಚಾರಗಳಲ್ಲಿ, ಅದು ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಇನ್ಫ್ಲೂಯೆನ್ಸ್ಗಳ ವಿಚಾರದಲ್ಲಾಗಿರ್ಬೋದು, ರಾಜಕಾರಣಿ ಅಥವಾ ಒಂದು ನೈತಿಕತೆಯನ್ನು ಉಳಿಸ್ಕೊಳ್ಬೇಕು. ಸೊ ಇವತ್ತಿನ ರಾಜಕಾರಣವನ್ನು ಕೂಡ ನೋಡುವಾಗ ಏನನ್ನಿಸ್ತದೆ, ಹಿಂದಿನ ರಾಜಕಾರಣಿಗಳಲ್ಲಿ ಬಹುಶಃ ಎಲ್ಲರಲ್ಲೂ ಇತ್ತು ಅಂತ ಇಲ್ದಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ನೈತಿಕತೆಯನ್ನು ಉಳಿಸ್ಕೊಂಡಿದ್ರು. ಸೊ ಇವತ್ತಿನ ರಾಜಕಾರಣ, ಪ್ರೆಸೆಂಟ್ ರಾಜಕಾರಣವನ್ನು ನೋಡುವಾಗ ಏನನ್ನಿಸ್ತಾ ಇದೆ? ತುಂಬಾ ಬೇಜಾರು ಅನಿಸ್ತಾ ಇದೆ, ಯಾಕಂದ್ರೆ ಇವತ್ತು ಆ ರೀತಿ ರಾಜಕಾರಣ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈಗ ನಮ್ಮನ್ನು ಸೇರಿಸ್ಕೊಂಡು ಈಗ ಎಲ್ಲೋ ನಾವು ಕೂಡ ಕಾಂಪ್ರಮೈಸ್ ಮಾಡ್ಕೊ ಹಣ ತೆಕ್ಕೊಳ್ಳಿಕ್ಕೆ ಅಲ್ಲದಿದ್ರೂ ಕೂಡ ಬಹುಶಃ ಕೆಲವೊಂದು ವಿಚಾರಗಳಲ್ಲಿ ಜನರಿಗೆ ವೋಟರ್ಸ್ ಆ ಸಂದರ್ಭದಲ್ಲಿ ಹಣ ಕೇಳುವಂಥದ್ದು, ಡಿಮಾಂಡ್ ಮಾಡುವಂಥದ್ದು, ಆ ಸಂದರ್ಭದಲ್ಲಿ ನಾವು ಕೊಡಬೇಕಾದಂಥ ಅನಿವಾರ್ಯತೆ, ಬಹುಶಃ ಅದು ಇಂಡೈರೆಕ್ಟ್ಲಿ ಮಾತಾಡಿದರೆ ಮತಕ್ಕಾಗಿ ಹಣ ಕೊಟ್ಟರು ಎಂಬ ಪ್ರಶ್ನೆನೂ ಬರ್ಬೋದು. ಕೆಲವೊಂದು ವ್ಯಾಲ್ಯೂಸನ್ನು ಕಾಂಪ್ರಮೈಸ್ ಮಾಡಲೇಬೇಕಾದಂಥ ಪರಿಸ್ಥಿತಿ ರಾಜಕಾರಣಕ್ಕೆ ಬೇಕಿದ್ರೆ, ಉಳಿಬೇಕಿದ್ರೆ ಅದನ್ನು ಮಾಡಲೇಬೇಕು. ಸೊ ಮನಸ್ಸಿದ್ದು ಅಲ್ಲದಿದ್ದರೂ ಕೂಡ ನಾವು ಸ್ಪರ್ಧೆಗೆ ಇಳಿದ ಮೇಲೆ ಗೆಲ್ಲಬೇಕು ಅನ್ನುವಾಗ ಕೆಲವೊಂದು ವಿಚಾರಗಳನ್ನು ಕಾಂಪ್ರಮೈಸ್ ಮಾಡಲೇಬೇಕಾದ ಅನಿವಾರ್ಯತೆ ಬಂದಿದೆ, ಅದು ಬೇಜಾರು ಕೂಡ ಇದೆ. ಸೊ ಇದು ಆಗಬಾರ್ದು ಇತ್ತು, ಹೀಗೆ ಮಾಡಬಾರ್ದು ಅಂತ ಬೇಜಾರು ಕೂಡ ಇದೆ. ಆದರೆ ಅದನ್ನು ಮೀರಿ ನಮಗೆ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಇವತ್ತಿನ ರಾಜಕಾರಣ ಗಮನಿಸಿದರೆ ನನಗಂತೂ ಗಾಂಧೀಜಿ ಕಂಡಂತಹ ರಾಮರಾಜ್ಯದ ಕನಸು ದೂರ 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 ಹೋಗ್ತಾ ಇರುವಾಗೆ ಕಂಡು ಬರ್ತಾ ಇದೆ. ನಾವು ಎಲ್ಲಿಗೆ ಹೋಗಿ ಮುಟ್ತೇವೋ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೋ ಊಹಿಸ್ಲಿಕ್ಕೇ ಸಾಧ್ಯ ಆಗದಂಥ ಒಂದು ಪರಿಸ್ಥಿತಿ ಅಂತ ನಾವು ದಾಪುಗಾಲ ಇಡ್ತಾ ಇದ್ದೇವೆ. ಸೊ ಇದು ಇನ್ನು ಮುಂದಿನ ಪೀಳಿಗೆಗಂತೂ ಇದು ಏನು ಸಂದೇಶ ಕೊಡ್ತಾ ಇದೆ, ನಮ್ದಂತೂ ಸದಾನ ಮಟ್ಟಿಗೆ ಭಾಗ ಮುಗಿಯಿತು. ಮುಂದಿನ ಯೂತ್ಸಿಗೆ, ಈಗ ಬರುವಂಥ ಯುವ ಜನಾಂಗಕ್ಕೆ ಏನು ಸಂದೇಶ ಇದು, ಯಾವ ರೀತಿಯ ರಾಜಕಾರಣ ಇದು, ಬಹುಶಃ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ಪ್ರತಿಭಟಿಸದೇ ಇದ್ದರೆ ನಮ್ಮ ದೇಶ ಪೂರ್ತಿ ನೈತಿಕತೆಯನ್ನು ಕಳ್ಕೊಳ್ಳುವಂಥ ಒಂದು ಹಂತಕ್ಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಲುಪ್ತದೆ ಅಂತ ನಾನು ಭಾವಿಸ್ತೇನೆ. ಓಕೆ. ಸೊ ಬಹಳ ಒಂದು ರೀತಿಯಲ್ಲಿ ದುಃಖ ಆಗ್ತದೆ, ಯಾಕಂತ ಹೇಳಿದರೆ ನಾವು ರಾಜಕಾರಣದ ದಿನಗಳನ್ನು ಈ ಥರ ನೋಡಲಿಲ್ಲ, ಬಟ್ ಈಗ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋದು. ಈ ನಡುವೆ ರಾಜಕಾರಣದ ಜೊತೆ ಜೊತೆಗೆ ಒಂದು ಪ್ರಶ್ನೆ, ನೀವು 2014ರಲ್ಲಿ ಮೈಸೂರು ಸ್ಯಾಂಡಲ್ ಆ ಒಂದು ಸೋಪ್ ಡಿಟರ್ಜೆಂಟ್ಸ್ ಅವರ ಒಂದು ಇಡೀ ಅದರ ಚೇರ್ಮನ್ ಆಗಿ, ಬಹುಶಃ ಮಹಿಳಾ ಅದರ ಚೇರ್ಮನ್ ಆಗಿ ಕೂಡ ನಿಮ್ಮದು ಮೊದಲ ಹುದ್ದೆ. ಸೊ ಆ ಒಂದು ನೆನಪುಗಳನ್ನು, ಯಾಕಂದರೆ ಅದು ಬಹಳ ಮುಖ್ಯವಾಗಿ ಬೇಕು, ಮತ್ತು ನಾನು ನನ್ನ ನೆನಪಿಗಿರುವ ಹಾಗೆ 2015ರಲ್ಲಿ ನೀವು ಉಡುಪಿಯಲ್ಲಿ ಅದರ ಒಂದು ದೊಡ್ಡ ಎಕ್ಸ್ಪೋ ಕೂಡ ಅರೇಂಜ್ ಮಾಡಿದ್ರಿ. ಸೊ ಈ ವಿಚಾರವನ್ನು ಅಲ್ಲಿ ನೀವು ಮಾಡಿದ ಸೇವೆ, ಯಾಕಂತ ಹೇಳಿದ್ರೆ ಅದು ಕೂಡ ಒಂದು ಹೊಸ ಒಂದು ನಿಮಗೂ ಕೂಡ ಹೊಸ ಚಾಲೆಂಜ್ ಆಗಿರಬಹುದು ಅನ್ನುವಂಥದ್ದು. ಬಹುಶಃ ನನ್ನ ಪಕ್ಷದಲ್ಲಿರುವಂಥ ಆ ಒಂದು ಬದ್ಧತೆಯನ್ನು ಗಮನಿಸಿಕೊಂಡು ನಮ್ಮ ಪಕ್ಷದ ನಾಯಕರು, ನಾನು ಪ್ರಮುಖವಾಗಿ ಡಾಕ್ಟರ್ ಪರಮೇಶ್ವರ್ ಆಗಿನ ನಮ್ಮ ರಾಜ್ಯಾಧ್ಯಕ್ಷರು ಅವರು ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರು ಅವರೊಂದು ಆ ಒಂದು ಅವಕಾಶವನ್ನು ನನ್ನ ಪಾಲಿಗೆ ಕೊಟ್ಟಿದ್ದರು. ನಾನು ಯಾವತ್ತೂ ಬಹುಶಃ ಯಾವುದೇ ಹುದ್ದೆಗಳನ್ನು ಕೇಳಲಿಲ್ಲ, ಎಲ್ಲೂ ಇನ್ಫ್ಲೂಯೆನ್ಸು ಮಾಡಿಲ್ಲ, ಅಥವಾ ನನ್ನ ಹತ್ರ ಆಸೆಗಳು ಕೂಡ ಇರಲಿಲ್ಲ, ಆ ಹಂತಕ್ಕೆ ಹೋಗಬೇಕೆಂಬ ಆಸೆಗಳು ಕೂಡ ಇರಲಿಲ್ಲ. ಪೇಪರಲ್ಲಿ ಒಂದು ದಿವಸ ನ್ಯೂಸ್ ಬಂದಾಗ, ಸೋಪ್ ನಿಗಮದ ಅಧ್ಯಕ್ಷರು ಅಂತ ಬಂದಾಗ,
ಆಗಲೇ ಗಮನಿಸಿದ್ದು ಇದು ಏನಪ್ಪ ಸೋಪ್ನ ಅಧ್ಯಕ್ಷರು ಅಂದ್ಕೊಂಡು ನಾನು ಗಮನಿಸಿ ಮತ್ತೆ ಮುಂದಕ್ಕೆ ನನಗೆ ದಿನ ಹೋದಾಗೆ ಒಂದು ಎರಡು ದಿನ ಹೋದಾಗೆ ನನಗೆ ಕಂಪ್ನಿಯಿಂದ ಫೋನ್ಗಳು ಬರಲಿಕ್ಕೆ ಶುರುವಾಯಿತು. ನಾನು ಈ ಯೂನಿಯನ್ ಅಧ್ಯಕ್ಷ, ನಾನು ಈ ಯೂನಿಯನ್ ಕಾರ್ಯದರ್ಶಿ, ಮೇಡಮ್ ನೀವು ಅಧ್ಯಕ್ಷರಾಗಿದ್ದೀರಿ, ಯಾವಾಗ ಬರ್ತೀರಿ? ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಮೂರು ನಾಲ್ಕು ಯೂನಿಯನ್ನ ಅಧ್ಯಕ್ಷರುಗಳು ಫೋನ್ ಬರ್ತಾ ಇದೆ, ಅಲ್ಲಿವರೆಗೆ ಯೂನಿಯನ್ಗಳು ನಮಗೆ ಇಲ್ಲಿ ಅಂತೂ ಸಿಗೋದಿಲ್ಲ. ಬಹುಶಃ ನನ್ನ ಮೊದಲ ಹೆಜ್ಜೆ ನಾನು ಆ ಮೈಸೂರು ಸಣ್ಣ ಕಂಪನಿಗೆ ಇಟ್ಟಾಗ ನನಗಂತೂ ಆ ಸಿಕ್ಕಿದಂಥ ವೆಲ್ಕಮ್, ನಾನು ಯಾಕೋ ದೊಡ್ಡ ವ್ಯಕ್ತಿ ಆ ಸೆಂಟ್ರಿಗೆ ಹೋದಾಗೆ ನನಗೆ ಅನಿಸಿತು. ಒಂದಷ್ಟು ಒಂದು 10-20 ಅಧಿಕಾರಿಗಳು ಒಂದು ಫ್ಲೋರಲ್ಲಿ ಬುಕ್ ಇಟ್ಕೊಂಡು ನನ್ನನ್ನು ಆ ರೀತಿ ವೆಲ್ಕಮ್ ಮಾಡಿಕೊಂಡು ಕ್ಯಾಬಿನಿಗೆ ಹೋಗಿ ಸೈನ್ ಮಾಡಿಕೊಂಡು ಇಡೀ ಫ್ಯಾಕ್ಟ್ರಿಯವರು ಸುತ್ತಾಡಿಸ್ಕೊಂಡು ಬಂದಾಗ ನನಗಂತೂ ವಿಶೇಷ ಅನುಭವ. ಓ, ಇದು ಏನಿದು, ಎಲ್ಲಿಗೆ ನಾನು ಬಂದಿದ್ದೇನೆ, ಯಾವ ರೀತಿಯ ಹುದ್ದೆ ಇದು ಅಂದ್ಕೊಂಡು. ಬಟ್ ಆ ಎರಡು ವರ್ಷ ಸುಮಾರು ಒಂದು 21 months ನಾನು ನಿಜವಾಗಿಯೂ ತುಂಬ ಕಲ್ತಿದ್ದೇನೆ, ತುಂಬ ಸಂತೋಷಪಟ್ಟಿದ್ದೇನೆ. ನನ್ನಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಕೂಡ ನನಗೆ ಸಾಧ್ಯ ಆಯಿತು. ಒಂದು ನಾನು ತುಂಬ ಸಂತೋಷಪಟ್ಟದ್ದು ಅಂತ ಹೇಳಿದರೆ ಆ ಬೋರ್ಡ್ ಮೀಟಿಂಗನ್ನು ನಡೆಸುವಂಥದ್ದು ಅಲ್ಲಿರುವಂಥವರು IFS IAS ಅಧಿಕಾರಿಗಳ ಅವರ ಜೊತೆ ನಾನೊಬ್ಬಳು ಅಧ್ಯಕ್ಷಳಾಗಿ ಮೀಟಿಂಗ್ ನಡೆಸುವಂಥದ್ದು ನನ್ನ ಬಹುಶಃ ನನ್ನ ಜೀವನದಲ್ಲಿ ನನ್ನ ಪಾಲಿಗೆ ಸಿಕ್ಕಿದಂಥ ದೊಡ್ಡ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಬಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಇನಿಷಿಯಲ್ ಆಗಿ ನನಗೆ ಸ್ವಲ್ಪ ದಿನಗಳು ಆ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕಾಯಿತು. ಬಟ್ ನಮ್ಮ MDಯವರು ಕೂಡ ತುಂಬ ಚೆನ್ನಾಗಿದ್ದರು, ಪ್ಲಸ್ ಉಳಿದ ಅಧಿಕಾರಿಗಳು ಕೂಡ ಅವ್ರನ್ನ ಕರೆಸಿ ಮಾತಾಡ್ತಿದ್ದೆ, ಪ್ರತಿಯೊಂದು ವಿಚಾರಗಳನ್ನು ಬ್ರೀಫ್ ಮಾಡಿ ಹೇಳ್ತಿದ್ರು. ತದನಂತರ ನಾನೊಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳಿಕ್ಕೆ ಆರಂಭ ಮಾಡಿದೆ. ಪ್ರೊಡಕ್ಷನಲ್ಲಿ, ಮಾರ್ಕೆಟಿಂಗಲ್ಲಿ, ಇದೆಲ್ಲ ವಿಚಾರಗಳಲ್ಲಿ ಫ್ಯಾಕ್ಟ್ರಿ ಫ್ಲೋರಿಗೆ ಹೋಗೋದು, ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನೋಡೋದು, ಒಂದು ವಿಚಾರಗಳಿತ್ತು. ಯಾಕಂದರೆ ಫ್ಯಾಕ್ಟ್ರಿ ದೂರದಲ್ಲಿದೆ, ಸ್ವಲ್ಪ ದೂರದಲ್ಲಿದೆ, ಆಫೀಸ್ ಪ್ರಮೈಸಸ್ ಬೇರೆ ಕಡೆ ಇದೆ, ಫ್ಯಾಕ್ಟ್ರಿಯಲ್ಲಿ ಏನು ನಡೀತಾ ಇದೆ ಅಂತ ಆಫೀಸಿಗೆ ಗೊತ್ತಿರಲಿಲ್ಲ. ಆ ಯೂನಿಯನ್ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ CC ಕ್ಯಾಮರಾ ಹಾಕಲಿಕ್ಕೆ ಅವರ ಸಿಕ್ಕಾಪಟ್ಟೆ ಅಪೋಸಿಷನ್ ಇತ್ತು. ನನ್ನ ಅವಧಿಯಲ್ಲಿ ನಾನು ಹೇಳಿದೆ, ಯಾವುದೇ ಕಾರಣಕ್ಕೆ ಅವರನ್ನು ಕರೆಸಿ ಕನ್ವಿನ್ಸ್ ಮಾಡಿ CC ಕ್ಯಾಮರಾ ಹಾಕಲೇಬೇಕು. ಯಾಕಂದರೆ ವರ್ಕ್ ಫ್ಲೋರಲ್ಲಿ ಏನಾಗ್ತಾ ಇದೆ ಇಲ್ಲಿ ಕೂತಲ್ಲಿ ನಮ್ಗೆ ಗೊತ್ತಾಗಬೇಕು. ಇದಕ್ಕಿಂತ ಮೊದಲು ಬಹುಶಃ CC ಕ್ಯಾಮರಾ ಹಾಕ್ಲಿಕ್ಕೆ ಹೋದಾಗ ಅದನ್ನು ಡ್ಯಾಮೇಜ್ ಮಾಡಿ ಒಡೆದು ಹಾಕಿ ಅಂಥದ್ದೆಲ್ಲ ಘಟನೆಗಳು ನಡೆದಿದೆ. ಸೊ ಬಟ್ ಅದನ್ನು ಒಂದು ಸ್ವಲ್ಪ ಹಂತ ಹಂತವಾಗಿ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯಿತು. ಒಂದು ಶಿಸ್ತನ್ನ ಅಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಶಿಸ್ತನ್ನ ತಂದ್ರೆ ಒಂದು ರೀತಿಯ ಒಳ್ಳೆ ಸ್ಮೂತ್ ಫಂಕ್ಷನಿಂಗ್ ಕೂಡ ನಡೆಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಸೋಪ್ ನಿಗಮದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಮತ್ತು ಬಹಳ ಮುಖ್ಯವಾಗಿ ನನಗೂ ಕೂಡ ಆ ವಿಚಾರದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೇಕು ಅಂತ ಅನಿಸ್ತದೆ. ಮುಂದುವರೆಸಿ ಮೇಡಮ್. ಓಕೆ, ಬಹುಶಃ ನಾನು CC ಕ್ಯಾಮ್ರಾದ ಬಗ್ಗೆ ಹೇಳಿದೆ. ಪ್ರೊಡಕ್ಷನನ್ನು ಹೇಗೆ ಇಂಪ್ರೂವ್ ಮಾಡೋದು ಅದರ ಬಗ್ಗೆ ಒಂದು ಸ್ವಲ್ಪ ಪ್ರಯತ್ನಗಳು ನನ್ನ ಅವಧಿಯಲ್ಲಿ ನಡೆಯಿತು. ಹೊಸ ಮೆಷಿನರಿ ಹಾಕಿದರೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಅದಕ್ಕೆ ನಮ್ಮದು ಸರ್ಕಾರಿ ಸಂಸ್ಥೆ ಆದ್ದರಿಂದ ಪ್ರತಿಯೊಂದಕ್ಕೂ ಕೂಡ ಸರ್ಕಾರದಿಂದ ಪರ್ಮಿಷನ್ ಪಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ. ಸೊ ಅದನ್ನೊಂದು ಸ್ವಲ್ಪ ಫಾಲೋ ಅಪ್ ಮಾಡೋದ್ರ ಮೂಲಕ ಆ ಪರ್ಮಿಷನನ್ನು ಪಡ್ಕೊಂಡು ಈ ಅಪ್ಗ್ರೇಡ್ ಮಾಡುವಂಥದ್ದು ಒಂದು ಲೈನ್. ಯಾಕಂದರೆ ಅದು ದೊಡ್ಡ ಸಂಸ್ಥೆ, ಸುಮಾರೊಂದು 1200-1300 ಎಂಪ್ಲಾಯೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂಥ ಸಂಸ್ಥೆ. ಸೊ ಅಟ್ಲೀಸ್ಟ್ ಒಂದು ಲೈನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬೇಕಾಗುವಂಥ ಪ್ರಯತ್ನಗಳು, ಅಂಥ ಮೆಷಿನರಿ ಎಲ್ಲಿ ಸಿಗುತ್ತೆ, ಅದನ್ನು ಹೇಗೆ ಮಾಡ್ಕೊಳ್ಬೋದು, ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ ಆರಂಭ ಮಾಡಿದೆ. ಈವನ್ ಮಾರ್ಕೆಟಿಂಗಲ್ಲಿ ಕೂಡ ಯಾವುದೇ ಮೀಟಿಂಗ್ಗಳು ನಡೀತಾ ಇದ್ರು ಕೂಡ ನಾನು ಅದರಲ್ಲಿ ಪಾಲ್ಗೊಳ್ತಿದ್ದೆ, ಅದರಲ್ಲಿ ನನ್ನ ಇಂಟ್ರೆಸ್ಟ್ ಅನ್ನು ತೋರಿಸ್ತಿದ್ದೆ. ಸೊ ಅವರು ಕೂಡ ಅದನ್ನು ಇಷ್ಟಪಡ್ತಿದ್ರು, ಎಂಪ್ಲಾಯೀಸ್ ಕೂಡ ಅದನ್ನು ಒಂದು ರೀತಿಯಲ್ಲಿ ಇಷ್ಟಪಡ್ತಿದ್ರು. ಸೊ ಇದು ನಾನು ಒಂದು ಸ್ವಲ್ಪ ನನಗೆ ಫೈನಲಿ ಆಗುವಾಗ ಇದು ನನ್ನ ಸಂಸ್ಥೆ ಎಂಬ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅನುಭವ ಆಗಲಿಕ್ಕೆ ಶುರುವಾಯಿತು. ಯಾಕಂದರೆ ಮೈಸೂರಲ್ಲಿ ಫ್ಯಾಕ್ಟ್ರಿ ಇದೆ, ಶಿವಮೊಗ್ಗದಲ್ಲಿ ಪ್ರಾಪರ್ಟಿ ಇದೆ, ಸ್ಯಾಂಡ್ಲ್ವುಡ್ ನಾವು ಹೆಚ್ಚು ಬೆಳೆಸಬೇಕು, ನಾವು ಮರ ಹೆಚ್ಚು ಬೆಳೆಸಬೇಕು, ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅವರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಆ ರೀತಿಯಲ್ಲಿ ಸಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಈ ಇನ್ನೊಂದು ತಾವು ಉಡುಪಿ ಬೋರ್ಡ್ ಹೈಸ್ಕೂಲಲ್ಲಿ ಮಾಡಿದಂಥ ಎಕ್ಸ್ಪೋ ಬಗ್ಗೆ ಮಾತಾಡಿದ್ರಿ. ಈ ಕಾನ್ಸೆಪ್ಟ್ ಅಲ್ಲಿ ಮೊದಲೇ ಇತ್ತು, ಸೋಪ್ ಸಂತೆ ಅಂದ್ಕೊಂಡು. ಹೆಚ್ಚಾಗಿ ಜನರಿಗೆ ಹೇಗೆ ಭಾವನೆ ಇದೆ ಅಂತ ಹೇಳಿದರೆ, ಮೈಸೂರು ಸ್ಯಾಂಡಲ್ ಒಂದೇ ಸೋಪ್, ಆದರೆ ಅದಕ್ಕಿಂತ ಮಿಕ್ಕಿ ಅದರಲ್ಲಿ ವೆರೈಟೀಸ್ ಇದೆ, ಬೇರೆ ಪ್ರಾಡಕ್ಟ್ಸ್ ಇದೆ, ಇದರ ಬಗ್ಗೆ ಬಹುಶಃ ಯಾವುದೇ ರೀತಿಯ ಮಾಹಿತಿ ಜನರಿಗೆ ಇರೋದಿಲ್ಲ. ಮತ್ತು ಅದೊಂದು ಬ್ರ್ಯಾಂಡ್, ಹೆಚ್ಚಾಗಿ ಬಳಸ್ಕೊಂಡವರು ಮಾತ್ರ ಬಳಸ್ಕೊಳ್ತಾರೆ ಬಿಟ್ಟರೆ ಹೊಸೊಬ್ಬರು ಬಳಸ್ಕೊಳ್ಳುವಂಥದ್ದು ಯಾಕಂದರೆ ಸ್ವಲ್ಪ ರೇಟಲ್ಲಿ ಕಾಸ್ಟ್ಲಿ ಇರುತ್ತೆ, ಅದು ಯಾಕಂದರೆ ಅದರ ಕ್ವಾಲಿಟಿ ಹಾಗೆ ಮೇಂಟೈನ್ ಆಗುತ್ತೆ. ಬಹುಶಃ ಇಡೀ ನಮ್ಮ ದೇಶದಲ್ಲೇ ಅದು ಒಂದೇ ಕಂಪನಿ ನ್ಯಾಚುರಲ್ ಗಂಧದ ಆಯಿಲನ್ನು ಉಪಯೋಗ ಮಾಡಿಕೊಂಡು ಮಾಡುವಂಥ ಪ್ರೊಡಕ್ಷನ್, ಉಳಿದವರೆಲ್ಲ ಅದಕ್ಕೆ ಆ ಕೆಮಿಕಲ್ ಅಥವಾ ಸಿಂಥೆಟಿಕ್ ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡುವವರು. ಸೊ ಇದಕ್ಕೋಸ್ಕರ ಉಡುಪಿಯಲ್ಲಿನ ಒಂದು ಸೋಪ್ ಸಂತೆ ಆಗಲೇಬೇಕು, ಯಾಕಂದರೆ ನಾನು ಆ ಭಾಗದವಳು, ಒಂದು ಆಗಲೇಬೇಕು ಎಂಬ ಒಂದು ಪ್ರಯತ್ನ ಪಟ್ಟು ಅದಕ್ಕೆ ಆ ಬೋರ್ಡ್ ಹೈಸ್ಕೂಲ್ನ ಪ್ಲೇಸ್ ಇತ್ತು.
ಆ ಕ್ಯಾಂಪಸ್ ಅನ್ನು ಸ್ವಲ್ಪ ನಾವೇ ಸುಣ್ಣವನ್ನು, ಯಾಕಂದ್ರೆ ಅದು ಹೇಗೂ ಸರ್ಕಾರಿ ಸಂಸ್ಥೆ, ಸ್ವಲ್ಪ ಸುಣ್ಣವನ್ನು ಬಳಸಿ ಸ್ವಲ್ಪ ಚಂದ ಮಾಡಿಕೊಂಡು ಆ ಭಾಗದಲ್ಲಿ ಸೋಪ್ಸ್ ಅಂತೆ ಒಂದು ವಾರದ ಕಾಲ ನಮ್ಮ ಆಚಾರ್ಯರು, ಕೆ ಪಿ ಆಚಾರ್ಯರು ಅಂತ ಇಲ್ಲಿಯ ನಮ್ಮ ಎಂಪ್ಲಾಯಿ ಇದ್ದಾರೆ, ಪ್ಲಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ, ಅವರ ಜೊತೆ ಸೇರಿಕೊಂಡು ಸೋಪ್ಸ್ ಅಂತೆ ಮಾಡಿತ್ತು. ಬಹುಶಃ ಅದು ಒಂದು ರೀತಿಯಲ್ಲಿ ಈ ಇಡೀ ಭಾಗದಲ್ಲಿ ನಮಗೆ ಆ ಪ್ರಾಡಕ್ಟ್ಸನ್ನು ಪರಿಚಯಿಸಲಿಕ್ಕೆ ಅದರಲ್ಲಿಂತೂ ಇರುವಂಥ ವೆರೈಟಿಗಳು. ಒಂದು ಸೋಪು ಮಿಲೇನಿಯಮ್ 2000 ವರ್ಷಕ್ಕೆ 2000 ಇಯರಿಗೆ ಲಾಂಚ್ ಮಾಡಿದಂಥ ಒಂದು ಸೋಪು, ಒಂದು ಸೋಪಿಗೆ ಈಗ ಪ್ರೆಸೆಂಟ್ಲಿ 810 ರುಪೀಸ್ ಒಂದು ಸೋಪಿಗೆ. ಬಹುಶಃ ಅದು ಜನರಿಗೆ ಗೊತ್ತಿರಲಿಲ್ಲ. ಈಗ ಹ್ಯಾಂಡ್ ವಾಷಸ್, ಹೊಸ ವೇರಿಯಂಟಲ್ಲಿ ಹ್ಯಾಂಡ್ ವಾಷಸ್ ಮತ್ತು ಈ ಲಿಕ್ವಿಡ್ ಸೋಪು, ಇಂಥದ್ದು ಬೇಕಾದಷ್ಟು, ಬಾರ್ ಸೋಪು, ಈ ನಮ್ಮ ರೆಗ್ಯುಲರ್ ಸೋಪ್ಗಳಲ್ಲಿ ಕೂಡ ವೆರೈಟಿ ಸೋಪ್ಸ್, ಈ ರೀತಿ ಎಲ್ಲ ಒಂದು ಎಕ್ಸ್ಪೋ ಇದಾಗಿತ್ತು, ಎಕ್ಸ್ಪೋ ಆಗಿತ್ತು. ಅದರಿಂದ ಈ ಭಾಗದಲ್ಲಿ ಮಾರ್ಕೆಟ್ ಕೂಡ ಡೆವಲಪ್ ಆಯಿತು. ಅದರ ನಂತರ ಫೈಂಡ್ ಔಟ್ ಮಾಡಿದಾಗ ಅಂತೂ ಬಹುಶಃ ಮೈಸೂರು ಸ್ಯಾಂಡಲ್ ಬಗ್ಗೆ ಮಾತಾಡೋದಿದ್ರೆ ಇನ್ನೂ ನನಗೆ ಅದು ತುಂಬ ಅಭಿಮಾನದ ವಿಚಾರ. ಇನ್ನೂ ನಾನು ಇವತ್ತಿಗೂ ನನಗೆ ಅದು ಅನಿಸುತ್ತೆ, ಎಲ್ಲಿಯಾದರೂ ಇದ್ದರೆ ನಾನು ಇನ್ನೂ ಆ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಲಿಕ್ಕೆ ಅಥವಾ ಏನಾದರೂ ಗಿಫ್ಟ್ ಕೊಡಲಿಕ್ಕಿದ್ರೆ ಮೈಸೂರು ಸ್ಯಾಂಡಲ್ದು ಸೋಪ್ ಕೊಡಿ ಅಂತ ಹೇಳಿದೆ. ಯಾಕಂದರೆ ನನಗೆ ಒಂದು ಅದೊಂದು ಆತ್ಮೀಯತೆ ಹುಟ್ಟು ಹೋಗಿದೆ, ಬಟ್ ಅಲ್ಲಿ ತುಂಬ ಪ್ರೀತಿಯನ್ನು ನಾನು ಗಳಿಸಿದ್ದೇನೆ ಮತ್ತು ನನಗೆ ನಿಜವಾಗಿ ಒಳ್ಳೆಯ ಅನುಭವ ಆ ಫ್ಯಾಕ್ಟ್ರಿಯಲ್ಲಿ ಆಗಿದೆ. ಕಹಿ ಅನುಭವ ಕೂಡ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಯೂನಿಯನ್ ಬೇಸ್ಡ್ ಕಂಪನಿ ಆದ್ದರಿಂದ ಆ ಯೂನಿಯನ್ ತುಂಬ ಇನ್ವಾಲ್ವ್ ಆಗುತ್ತೆ. ಆಗ ಅದು ಮಾತ್ರ ಅಲ್ಲ, ಒಂದು ಸ್ವಲ್ಪ ವೈಯಕ್ತಿಕವಾಗಿ ಕೂಡ ಅಲ್ಲಿ ಕೂಡ ನನಗೆ ಒಂದು ಸ್ವಲ್ಪ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಲಿಕ್ಕೆ ಬಂದರು. ಅದನ್ನು ಕೂಡ ಸ್ವಲ್ಪ ಚಾಲೆಂಜ್ ಮಾಡ್ಕೊಂಡು ಹೋಗಬೇಕಾಯಿತು. ಸರ್ಕಾರದ ಹಂತಕ್ಕೆ ನನಗೆ ಹೋಗಿ ಸರ್ಕಾರದ ಹತ್ರ ಫಾಲೋ ಅಪ್ ಮಾಡಿಕೊಂಡು, ಇಲ್ಲ ಇದನ್ನು ನೀವು ಪ್ರೂವ್ ಮಾಡಬೇಕು, ನನ್ನ ಮೇಲೆ ಯಾವುದೇ ಎಲಿಗೇಷನ್ಸ್ ಇಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ಒಂದು ಸಮಿತಿ ಬಂದು ರಚನೆ ಮಾಡಿ ಇದು ಏನು ಇಲ್ಲಲ್ಲ ಅಂದ್ಕೊಂಡು ಹೇಳುವಷ್ಟರ ಮಟ್ಟಿಗೆ ನನಗೆ ಒಂದು ಲಾಸ್ಟ್ 4-5 ಮಂತ್ಸ್ ಒಬ್ಬರು ಹೊಸ MD ಬಂದಿದ್ದರು, ಆ MD ಅವರಿಂದ ಅದು ಸಮಸ್ಯೆ ಆಗಿತ್ತು. ಯಾಕಂದರೆ ಅವರು ಯೂನಿಯನ್ ಅವರ ಜೊತೆ ಸೇರಿಕೊಂಡಿದ್ರು, ಅವರಿಗೆ ಸ್ವಲ್ಪ ನನ್ನ ಇನ್ವಾಲ್ವೆನ್ಸ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನಾನು ಇನ್ವಾಲ್ವ್ ಆದರೆ ಅವರಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದ್ಕೊಂಡು ಸೊ ನನ್ನನ್ನು ಕೂರಿಸ್ಬೇಕು ಎಂಬ ಪ್ರಯತ್ನ ಪಟ್ಟರು. ಬಟ್ ಏನು, ನಾನು ಒಂದು ಸ್ವಲ್ಪ ಅದನ್ನು ಚಾಲೆಂಜ್ ಆಗಿ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು. ಅಂತ ಒಟ್ಟಾರೆಯಾಗಿ ಹೇಳೋದಿದ್ರೆ ಒಂದು ಒಳ್ಳೆಯ ಅನುಭವ ನನಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸಿಂದ ಸಿಕ್ಕಿದೆ. ಖಂಡಿತ. ಸೊ ಈಗಲೂ ಕೂಡ ಒಂದು ಟ್ರೆಡಿಷನನ್ನು ತುಂಬ ಜನ ನಾವು ಫಾಲೋ ಮಾಡ್ತೇವೆ, ಎಸ್ಪೆಷಲಿ ನಮ್ಮ ವಿದೇಶಿಯರು ಯಾರಾದರೂ ಬಂದಾಗ ನಾವು ಅವ್ರಿಗೆ ಮೈಸೂರು ಸ್ಯಾಂಡಲ್ ಸೋಪನ್ನು, ಅದು ನಮ್ಮ ಸಂಸ್ಕೃತಿ, ನಮ್ಮ ಊರು, ನಮ್ಮ ಹೆಮ್ಮೆ ಅನ್ನುವಂಥ ರೀತಿಯಲ್ಲಿ ನಾವು ಪರಿಚಯಿಸ್ತೇವೆ. ಅಂಥ ಒಂದು ಸಂಸ್ಥೆಯ ನಿಗಮದಲ್ಲಿ ವೆರೋನಿಕಾ ಕರ್ನೆಲಿ ಅವರು 2 ವರ್ಷಗಳ ಕಾಲ ಅವರು ಅಲ್ಲಿ ಅಧ್ಯಕ್ಷರಾಗಿ, ಚೇರ್ಮನ್ರಾಗಿ ಅವರು ಕೆಲಸವನ್ನು ನಡೆಸಿರುವಂಥದ್ದು ಮಹಿಳಾ ಕಾಂಗ್ರೆಸ್ ಮಟ್ಟಿಗೆ ಕರ್ನಾಟಕದಲ್ಲಿ ಬಹುಶಃ ದೊಡ್ಡ ದಾಖಲೆ ಅದು ನಿಮ್ಮದು. ಉಡುಪಿಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಲ್ಲಿ ಸುದೀರ್ಘ ವರ್ಷಗಳ ಕಾಲ ಅಧ್ಯಕ್ಷೆಯಾಗಿ ಸೇವೆಯನ್ನು ಮಾಡಿದರೆ, ಸೊ ಪಕ್ಷನಿಷ್ಠೆ ಅದರ ಜೊತೆ ಜೊತೆಗೆ ಮಹಿಳಾ ಕಾಂಗ್ರೆಸ್ಸನ್ನು ಕೂಡ ನೀವು ಭಾಳ ಸಕ್ರಿಯವಾಗಿ ಬೆಳೆಸಿದ್ದೀರಿ. ಸೊ ಈ 11-12 ವರ್ಷಗಳ ಜರ್ನಿ, ಎಸ್ಪೆಷಲಿ ಅಧ್ಯಕ್ಷರಾಗಿ ಮಹಿಳಾ ಕಾಂಗ್ರೆಸ್ಸನ್ನು ಹೇಗೆ ಕಟ್ಟಿದ್ರಿ ಉಡುಪಿಯಲ್ಲಿ ಅನ್ನುವಂಥದ್ದು? ಮಹಿಳಾ, ನಾನು ಆಗಲೇ ಹೇಳಿದಾಗೆ ಬಹುಶಃ ನಾನು ಯಾವುದೇ ಹುದ್ದೆಗಳನ್ನು ಕೇಳಿದವಳಲ್ಲ. ಒಂದು ದಿವಸ ನನಗೆ ಫೋನ್ ಬಂತು, ಇಲ್ಲ ನಾವೆಲ್ಲ ಲೀಡರ್ಸ್ ಡೆಲ್ಲಿಯಲ್ಲಿ ಕೂತು ಮಾತಾಡಿದ್ದೇವೆ ಮಹಿಳಾ ಕಾಂಗ್ರೆಸ್ಸಿಗೆ ನೀವು ಅಧ್ಯಕ್ಷರಾಗಬೇಕು. ನಾನಂತೂ ಆಗ ತಾಲೂಕು ಪಂಚಾಯತ್ ಸದಸ್ಯ, ನನಗೆ ಈ ಮಹಿಳಾ ಕಾಂಗ್ರೆಸ್ನ ಸಂಘಟನೆ ಅಂತ ಅದಷ್ಟು ತುಂಬ ಗೊತ್ತಿರಲಿಲ್ಲ. ಬಟ್ ಅಪರೂಪಕ್ಕೆ ಮೀಟಿಂಗಿಗೆ ನಾನು ಹಾಜರಾಗ್ತಿದ್ದೆ. ನನಗಿಂತ ಮೊದಲು ಕುಮಾರಿ ಶ್ಯಾಮಲಾ ಭಂಡಾರಿ ಅವರು ಅಧ್ಯಕ್ಷರಾಗಿ ಕಾರ್ಯಜರಿಸ್ತಾ ಇದ್ದರು. ಆ ಹೊತ್ತಿಗೆ ನಾನು ಅನಿಸ್ಕೊಂಡೆ, ನನಗೆ ತಾಲೂಕು ಪಂಚಾಯತ್ ಮೆಂಬರಾಗಿ ಪಕ್ಷ ನನ್ನನ್ನು ಗುರುತಿಸಿಕೊಂಡು ನನಗೆ ಅವಕಾಶ ಕೊಟ್ಟಿದೆ. ಹಾಗಿರುವಾಗ ಪಕ್ಷ ಸಂಘಟನೆ ಕೂಡ ನನ್ನ ಜವಾಬ್ದಾರಿ, ನಾನು ಇದರಿಂದ ಹಿಂದೆ ಹೋಗುವಂತಿಲ್ಲ, ನಾನು ಮಾಡಲೇಬೇಕಲ್ವಾ ಅಂದ್ಕೊಂಡು ಹೇಳಿ ಅದನ್ನು ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಿ ಬಹುಶಃ ನನಗೆ ಮೊದಲಿಗೆ ಒಂದು ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ನನಗೂ ಪರಿಚಯ ಇಲ್ಲ, ಎಲ್ಲರ ನಂಬರ್ಸ್ ಕಲೆಕ್ಟ್ ಮಾಡಬೇಕು ಯಾರು ಎಲ್ಲಿದ್ದಾರೆ. ಬಟ್ ನನಗೆ ಆಗ ವಿನಯ್ ಕುಮಾರ್ ಸೊರಕೆಯವರು ಸಂಸದರಾಗಿದ್ದರು, ಸೊ ಅವರ ಸಹಕಾರ ಬಹುಶಃ ಆ ಟೈಮಲ್ಲಿ ಅವರ ಕಚೇರಿಯ ಸಹಕಾರ ನನ್ನ ಪಾಲಿಗೆ ತುಂಬ ಸಿಕ್ತು. ಮಂಜುನಾಥ್ ಉದ್ಯಾವರವರು ಕಚೇರಿಯಲ್ಲಿದ್ದರು, ಬಹುಶಃ ಅವರು ನೆನಪಿಸ್ಕೊಳ್ಬೇಕು. ನನಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದಾಗ ಅಕ್ಕ ನಾನಿದ್ದೇನೆ, ನೀವು ಹೆದರಬೇಡಿ, ನೀವು ಬನ್ನಿ ಕೂತ್ಕೊಳ್ಳಿ ನಾವು ಮಾಡೋಣ ಅಂದ್ಕೊಂಡು ಹೇಳಿ ಅವರು ಅದಷ್ಟು ನಮಗೆ ಮೊರಲ್ ಸಪೋರ್ಟ್ ಕೊಟ್ಟು ನಮಗೆ ಸಹಕಾರ ಕೊಟ್ಟವರು. ಇನ್ನು ಹರೀಶ್ ಕಿನಿ ಮತ್ತು ಇನ್ನು ಇತರರು ಕೂಡ ಏನಾದರೂ ನಮಗೆ ಈ ರೀತಿ ಬೇಕು ಹೇಗೆ ಮಾಡೋಣ, ಇಲ್ಲ ನೀವು ಹೆದರಬೇಡಿ ನಾನು ಮಾಡ್ತೇನೆ, ಈ ರೀತಿ ನಮಗೆ ಮೇನ್ ಕಾಂಗ್ರೆಸ್ನಿಂದ ತುಂಬ ಜನ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಸಹಕಾರ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನರಸಿಂಹಮೂರ್ತಿ ಅಂತವರು, ನಾಗೇಶನ್ ಅಂತವರು, ಅವರೆಲ್ಲ ನಮಗೆ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆಯವರು ನಮಗೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಬಟ್ ನಾವು ಒಂದು ಶಿಸ್ತನ್ನು ಏನು ಮಾಡಿಕೊಂಡೇವೆ
ಅಂತ ಹೇಳಿದರೆ, ಮಹಿಳಾ ಕಾಂಗ್ರೆಸ್ಸಲ್ಲಿ ನಾವು ನಮ್ಮದೇ ಆದ ಒಂದು ಸ್ಟ್ರಕ್ಚರನ್ನು ಮಾಡಲಿಕ್ಕೆ ಆರಂಭ ಮಾಡಿದೆವು. ಮೇನ್ ಕಾಂಗ್ರೆಸ್ಸಲ್ಲಿ ನಮಗೆ ಮೇಲಿಂದ ಡೈರೆಕ್ಷನ್ ಬರಲಿಕ್ಕೆ ಯಾವತ್ತೂ ಕಾಯಲಿಲ್ಲ. ಮುಖ್ಯ ಉದ್ದೇಶ ಸಂಘಟನೆ, ಸಂಘಟನೆ ಆಗಬೇಕು. ಸಂಘಟನೆ ಆಗಬೇಕಾದ್ರೆ ಮೊದಲು ನಾವು ಜಿಲ್ಲೆಯವರು ಚೆನ್ನಾಗಿ ಮಾಡಬೇಕು. ಸೊ ನಮ್ಮ ಜಿಲ್ಲಾ ಸಮಿತಿಗಳನ್ನು ಪ್ರತಿ ತಿಂಗಳಿಗೆ ನಾವು ಮೀಟಿಂಗ್ ಮಾಡುವಂಥ ಶಿಸ್ತನ್ನು ನಾವು ಪಾಲನೆ ಮಾಡಲಿಕ್ಕೆ ಆರಂಭ ಮಾಡಿದೆವು. ಸೊ ನಮ್ಮಲ್ಲಿ ಇನಿಷಿಯಲಾಗಿ ಕಷ್ಟ ಆಯಿತು, ಅದರ ನಂತರ ಅದು ಒಂದು ರೀತಿಯಲ್ಲಿ ಅಭ್ಯಾಸ ಆಗಲಿಕ್ಕೆ ಅಭ್ಯಾಸ ಆಗಿ ಪ್ರತಿ ತಿಂಗಳು ನಮ್ಮದು ಸಭೆಗಳು ನಡೀತಿತ್ತು. ಇದನ್ನು ಬ್ಲಾಕ್ ಹಂತದಲ್ಲಿ ಪ್ರತಿ ಎಲ್ಲ ಬ್ಲಾಕ್ಗಳಿಗೂ ಅದೇ ಡೈರೆಕ್ಷನ್ ಕೊಡ್ತು. ಕೆಲವರಿಗೆ ಮಾಡಲಿಕ್ಕಾಯಿತು, ಕೆಲವರಿಗೆ ಕಷ್ಟ ಆಯಿತು. ಯಾಕಂತ ಹೇಳಿದರೆ ಇದು ಸಂಘಟನೆ ಅಷ್ಟು ಸುಲಭದ ವಿಚಾರ ಅಲ್ಲ. ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ, ಯಾಕಂದರೆ ಅದಕ್ಕೆ ಖರ್ಚಿದೆ. ಪಕ್ಷದಲ್ಲಿ ಯಾರೂ ಖರ್ಚನ್ನು ಕೊಡೋದಿಲ್ಲ, ನಾವು ಕೈಯಿಂದ ಖರ್ಚನ್ನು ಹಾಕ್ಕೊಳ್ಬೇಕು ಅಥವಾ ಯಾರ ಹತ್ರ ಆದರೂ ಪಡ್ಕೊಂಡು ನಾವು ಕೆಲಸ ಮಾಡ್ಕೊಳ್ಬೇಕು. ಇದೊಂದು ಸ್ವಲ್ಪ ಕೆಲವರಿಗೆ ಕಷ್ಟ ಆಯಿತು, ಬಟ್ ಕೆಲವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದರು. ಆ 10-11 ವರ್ಷಗಳು ಕೂಡ ನನಗೆ ಒಂದು ಸಂತೋಷ ಅಂತ ಹೇಳಿದರೆ, ಬಹುಶಃ ನಮಗೆ ನಮ್ಮದೊಂದು ಮಹಿಳಾ ಕಾಂಗ್ರೆಸ್ಸನ್ನು ನಾವು ರಾಜ್ಯ ಮಟ್ಟದಲ್ಲಿ ಗುರುತಿಸುವಷ್ಟು ನಾವು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಉಳಿದವರು ನಮ್ಮ ಮಹಿಳಾ ಕಾಂಗ್ರೆಸ್ನ ರಾಜ್ಯದ ಘಟಕಗಳು ಕೂಡ ಉಡುಪಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನೋಡಿ ಉಡುಪಿ ಹೇಗೆ ಕೆಲಸ ಮಾಡ್ತಾ ಇದೆ, ಈ ರೀತಿಯ ಒಂದು ರೆಕಗ್ನಿಷನ್ ಸಿಗಲಿಕ್ಕೆ ಸಾಧ್ಯ ಆಯಿತು. ಮೇನ್ ಕಾಂಗ್ರೆಸ್ಸಲ್ಲಿ ಕೂಡ ನಮಗೆ ಆ ರೆಕಗ್ನಿಷನ್ ಸಿಕ್ತು. ಅದಕ್ಕೆ ನಮ್ಮ ತಂಡ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಲ್ಲಿ ನಮ್ಮದೊಂದು ತಂಡ ಇತ್ತು, ಸೆಲ್ಫ್ಲೆಸ್ ಸರ್ವಿಸ್. ಯಾವಾಗ ಕರೆದರೂ ಕೂಡ, ಬಹುಶಃ ನಾನು ಹೋಗುವ ಮುನ್ನ ಅವರ ಡಾಕ್ಟರ್ ಸುನೀತಾ ಶೆಟ್ಟಿ ಇದ್ದಾರೆ, ರೋಶ್ನಿ ಒಲಿಯವರು ಇದ್ದಾರೆ, ಜ್ಯೋತಿ ಹೆಬ್ಬಾರ್ ಇದ್ದಾರೆ, ಇಂಥ ಸುಮಾರು ಜನ ಇದ್ದಾರೆ, ಗೀತಾ ವಾಗ್ಲೆ ಅವರು ಸುಮಾರು ಜನರು ಇದ್ದಾರೆ. ಬಹುಶಃ ನನ್ನ ಹೆಸರನ್ನು ಉಲ್ಲೇಖಿಸಿದ್ರೆ ಸುಮಾರು ಜನ ಮಿಸ್ ಆಗ್ಬೋದು, ಬಟ್ ಅವರೆಲ್ಲ ತುಂಬ ಸೆಲ್ಫ್ಲೆಸ್ ಸರ್ವಿಸ್ ಕೊಟ್ಟವರು. ಯಾವ ಹೊತ್ತಿಗೆ ಕೂಡ ಬಂದು ಸಂಘಟನೆಗೆ ಸಹಾಯ ಮಾಡಿದವರು. ಯಾವತ್ತೂ ಹೀಗೆ ಅನಿಸ್ಕೊಳ್ಳಿಲ್ಲ ನನಗೆ ಇದರಿಂದ ಏನು ಸಿಗುತ್ತೆ ಎಂಬುದನ್ನು ಯಾವತ್ತೂ ಅನಿಸ್ಕೊಳ್ಳಿಲ್ಲ. ಸೊ ಎಲ್ಲರೂ ಸಹಾಯ ಮಾಡಿದ್ರಿಂದ ಬಹುಶಃ ನಾವು ಒಂದು ಹಂತಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಒಂದು ಬಡ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಯಾಕಂದರೆ ಬರೀ ಸಂಘಟನೆ ಮಾತ್ರ ಅಲ್ಲ, ನಾವೇನಾದರೂ ಸೇವೆ ಮಾಡಬೇಕು, ಸರ್ಕಾರದ ಯೋಜನೆಗಳನ್ನು ತಿಳಿ ಹೇಳುವಂಥದ್ದು. ಪ್ರತಿ ಮೀಟಿಂಗಲ್ಲಿ ಸರ್ಕಾರದಿಂದ ಏನು ಯೋಜನೆಗಳಿದೆ ಅದನ್ನು ನೀವು ಹೇಗೆ ಕೊಡ್ಬೋದು, ಅದರ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಸೊ ಉತ್ತಮವಾಗಿ, ನನಗೆ ತೃಪ್ತಿ ಇದೆ, ಮಹಿಳಾ ಸಂಘಟನೆ ಚೆನ್ನಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅನ್ಕೊಂಡು. ಸೊ ಎರಡು ವಿಚಾರಗಳು ಬಹಳ ಪ್ರಮುಖವಾಗಿ, ಒಂದು ಪಕ್ಷಕ್ಕೆ, ಪಕ್ಷದ ಒಂದು ಘಟಕಕ್ಕೆ ಬೇಕಾಗುವಂಥದ್ದು ಒಂದು ಸಂಘಟನೆ, ಮತ್ತೊಂದು ಸೇವೆ. ಅದು ಎರಡನ್ನು ಕೂಡ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಡೆಸ್ತಾ ಬಂದಿದ್ದಾರೆ. ತಳಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಹೇಗೆ ಯುವ ಸಂಘಟನೆಗಳು ಕಾರ್ಯಕ್ರಮ ನಿರ್ವಹಿಸ್ತದೆ, ಅದೇ ರೀತಿ ಮಹಿಳಾ ಸಂಘಟನೆಗಳು ಕೂಡ ಬಹಳ ಕಾರ್ಯವನ್ನು ನಿರ್ವಹಿಸ್ತದೆ. ಒಂದು ಪ್ರಶ್ನೆ ನಿಮ್ಮಲ್ಲಿ ನಾನು ಕೇಳಬೇಕಾದದ್ದು ಏನು ಅಂತ ಹೇಳಿದರೆ, ಮೇಡಮ್, ನಿಮ್ಮ ರಾಜಕೀಯ ಜೀವನದ ಜೊತೆ ಜೊತೆಗೇನೆ ನಿಮ್ಮ ಸಮುದಾಯದಲ್ಲಿ ಕೂಡ ನೀವು ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ. ವಿಶೇಷವಾಗಿ ಅವರಿಗೆ ಆರೋಗ್ಯ ಕಾರ್ಡನ್ನು ಮಾಡಿಕೊಡುವಂಥ ವಿಚಾರದಲ್ಲಾಗಿರ್ಬೋದು, ಕೊಂಕಣಿ ಮಾತನಾಡುವಂಥ ಕ್ರೈಸ್ತರ ನಡುವೆ ಸುಮಾರು 13,000 ಕುಟುಂಬಗಳನ್ನು ನೀವು ಅವರಿಗೆ ಆರೋಗ್ಯ ಬೇಕಾಗಿ, ಅದಕ್ಕೆ ಬೇಕಾಗಿ, ಮತ್ತು ಬೇರೆ ಬೇರೆ ಸಂಘಟನೆಗಳು, ಡಯಾಸಿಸ್ನ ಸಂಘಟನೆಗಳಾಗಿರ್ಬೋದು, ಇದರ ಎಲ್ಲದರಲ್ಲೂ ಕೂಡ ಗುರುತಿಸಿಕೊಂಡಿದ್ದೀರಿ. ಸೊ ಸಮುದಾಯದ ಜೊತೆಗಿನ ಒಡನಾಟ, ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅನ್ನೋದರ ಬಗ್ಗೆ ಅದರ ಒಂದಿಷ್ಟು ನೆನಪುಗಳು ಅದು ಇದ್ದೇ ಇದೆ. ಯಾಕಂದರೆ ಇವತ್ತು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆದದ್ದಿದ್ರೆ, ಆ ಲೀಡರ್ಶಿಪ್ ಸಿಕ್ಕಿದ್ದಿದ್ರೆ, ಆ ಎನ್ಕರೇಜ್ಮೆಂಟ್ ಸಿಕ್ಕಿದ್ದಿದ್ರೆ, ಅದು ನನ್ನ ಸಮುದಾಯ ಕೂಡ ಮುಖ್ಯ ಪಾತ್ರ ವಹಿಸ್ತದೆ. ಅದಕ್ಕೋಸ್ಕರ ನಮ್ಮ ಸಮುದಾಯದಲ್ಲಿ ಕ್ಯಾಥಲಿಕ್ ಸಭಾ ಅಂತ ಒಂದಿದೆ. ಅದು ಎಲ್ಲ ಅದು ಅದರ ಮುಖ್ಯ ಉದ್ದೇಶನೇ ಸೇವೆ, ತ್ಯಾಗ ಮತ್ತು ಐಕ್ಯತೆ. ಈ ಧ್ಯೇಯದೊಂದಿಗೆ ಅದು ಕಾರ್ಯಾಚರಿಸ್ತಾ ಇದೆ. ಅದು ಹೊರಗಿನ ಪ್ರಪಂಚದ ನಮ್ಮ ಚರ್ಚಿನ ಒಳಗೆ ಮಾತ್ರ ಅಲ್ಲ, ಇತರರಿಗೂ ಸಹಾಯ ಮಾಡಬೇಕು, ಇತರ ಜೊತೆ ಮಿಕ್ಸ್ ಆಗಬೇಕೆಂದು ಎಂಬ ಒಂದು ಕಾನ್ಸೆಪ್ಟ್ ಕೂಡ ಅದರಲ್ಲಿದೆ. ಅದರಲ್ಲಿ ಸೋಷಿಯಲ್ ಸರ್ವಿಸ್ನ ಥಾಟ್ ಹೆಚ್ಚಿದೆ. ಸೊ ನಮಗೇನಾಯಿತು ಅಂತ ಹೇಳಿದರೆ, ಸುಮಾರು 13-14 ವರ್ಷಗಳ ಹಿಂದೆ ಈ ರೀತಿ ನಾವು ಒಂದು ಸ್ವಲ್ಪ ಎಲ್ಲೋ ನನಗೆ ಕೇಳಿ ಬಂದಿತ್ತು, ಮಣಿಪಾಲದಲ್ಲಿ ಕಾರ್ಡ್ಸ್ ಮಾಡ್ತಾರೆ, ಕೊಂಕಣಿ ಮಾತಾಡೋರಿಗೆ ಮಾಡ್ತಾರೆ, ಅದರಿಂದ ತುಂಬ ಬೆನಿಫಿಟ್ಸ್ ಇದೆ, ಈ ರೀತಿಯ ಮಾತುಗಳು ಕೇಳಲಿಕ್ಕೆ ಬಂದಿತ್ತು. ನಾನು ಬಹುಶಃ ಆಗ ಸಮುದಾಯ ಮಾತ್ರ ಅಲ್ಲ, ನನ್ನ ಕ್ಷೇತ್ರವನ್ನು ಕೂಡ ನಾನು ಆಲೋಚನೆ ಮಾಡಿಕೊಂಡಿದ್ದೆ. ಕ್ಷೇತ್ರದಲ್ಲಿ ಕೂಡ ಕೊಡಬೇಕು, ಸಮುದಾಯ ಕೂಡ ಕೊಡಬೇಕು ಅಂದ್ಕೊಂಡು ಸ್ವಲ್ಪ ಫೈಂಡ್ ಔಟ್ ಮಾಡಲಿಕ್ಕೆ ಆರಂಭ ಮಾಡ್ತು. ಈ ವೆಂಕಟರಮಣ ದೇವಸ್ಥಾನದಲ್ಲಿ ಆದಾಗ ನಮ್ಮವರು ಕೆಲವರು ಹೋಗಲಿಕ್ಕೆ ಆರಂಭ ಮಾಡಿದರು. ಅವ್ರು ಹೇಳಿದರು, ಇಲ್ಲ ಇದು ನಿಮಗಲ್ಲ, ಇದು ಇದಕ್ಕೆ ಮಾತ್ರ ಅಂತ, ಅವರ GSP ಅವರಿಗೆ ಮಾತ್ರ ಅಂದ್ಕೊಂಡು. ಸೊ ಮತ್ತೆ ಹಿಂದೆ ಬಂದು ನಾವು ಸ್ವಲ್ಪ ಮಣಿಪಾಲಕ್ಕೆ ಸಂಪರ್ಕ ಮಾಡಿ ಇನ್ಶೂರೆನ್ಸ್ನವರಿಗೆ ಸಂಪರ್ಕ ಮಾಡಿದಾಗ, ಅಲ್ಲೀಗ ಶ್ರೀಪತಿ ಅವರು ಅಂತ ಇದ್ದಾರೆ, ಅವರು ಆಗಲೂ ಅವರೇ ಇದ್ದರು, ಅವರಿಗೆ ಸಂಪರ್ಕ ಮಾಡಿತು. ನೋಡಿ, ನಾವು ಕೊಂಕಣಿ ಮಾತಾಡುವವರು, ಇದು ಕೊಂಕಣಿ ಮಾತಾಡುವವರಿಗೆ ಅಂದರು. ಹಾಗಾದರೆ ನಾವು ಕೊಂಕಣಿ ಮಾತಾಡುವವರು, ನಮಗೆ ಅವಕಾಶ ಆಯ್ತು, ನಿಮ್ಗೆ ಕೊಡ್ತೇವೆ, ನೀವು ವರಿ ಮಾಡೋದು ಬೇಡ, ನೀವು ಹೇಳಿ, ನಿಮಗೂ ಕೊಡೋಣ ಅಂತ ಹೇಳಿದರು. ಮತ್ತು ಅವರನ್ನು ನನಗೆ ಒಂದು ವೇದಿಕೆ ಬೇಕಿತ್ತು. ಆ ಇನ್ಫಾರ್ಮೇಷನ್ ಪಡ್ಕೊಂಡ್ರೂ ಕೂಡ ನಾವು ಅದನ್ನು ಆರ್ಗನೈಸ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ವೇದಿಕೆ ಬೇಕಿತ್ತು. ಸೊ ಅದನ್ನು ಕ್ಯಾಥಲಿಕ್ ಸಭಾದ ಲೀಡರ್ಸ್ಗೆ ಹೇಳಿದ್ವಿ, ನೋಡಿ ಈ ರೀತಿ ಇದೆ, ನಾವು ಯಾಕೆ ಮಾಡಬಾರ್ದು, ನಾವು ಮಾಡೋಣ ಅಂತ ಹೇಳಿದಾಗ, ಅವರನ್ನು ಮತ್ತು ಕ್ಯಾಥಲಿಕ್ ಸಭಾದ ಕಚೇರಿಗೆ ಕಳಿಸಿ ಮೊದಲನೇ ವರ್ಷ ಅವರಿಂದ ಮಾಹಿತಿಯನ್ನು ಪಡೆದು, ನಾವು ಬಹುಶಃ ಆರಂಭದ ವರ್ಷಗಳಲ್ಲಿ ಒಂದು 200-300 ಕುಟುಂಬಗಳನ್ನು ಮ್ಯಾಕ್ಸಿಮಮ್, ಯಾಕಂದರೆ ಯಾರಿಗೂ ಅದರ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ,
ನಮ್ಮ ಕ್ರೈಸ್ತರಿಗೆ ಮಾತ್ರ ಅಲ್ಲ, ನಮ್ಮಲ್ಲಿ ನವಾಯತಿ ಮಾತಾಡುವಂಥ ಮುಸ್ಲಿಮ್ಸ್ ಇದ್ದಾರೆ ನನ್ನ ಭಾಗದಲ್ಲಿ. ಸೊ ನಾನು ಹೇಳಿದೆ ಅವರು ಕೊಂಕಣಿ ಮಾತಾಡುವವರು, ಅವರು ನವಾಯತಿ ಮಾತಾಡ್ತಾರೆ, ಸೊ ಅವರನ್ನು ಕೂಡ ಇನ್ಕ್ಲೂಡ್ ಮಾಡಬೇಕಲ್ಲ ಅಂತ ಹೇಳಿದಕ್ಕೆ ಸೆಕೆಂಡ್ ಇಯರಲ್ಲಿ ನನಗೆ ಅದಕ್ಕೂ ಅವಕಾಶ ಕಲ್ಪಿಸಿಕೊಟ್ರು. ಆಯಿತು, ನಿಮ್ಮ ಭಾಗದಲ್ಲಿ ನೀವು ನವಾಯತಿಗಳಿಗೆ ಮಾಡಿ, ಏನೋ ಪ್ರಾಬ್ಲಮ್ಸ್ ಅಂತ ಹೇಳಿ ಅದನ್ನು ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ರು. ಸೊ ಹಾಗೆ ಈಗ ಪ್ರತಿ ವರ್ಷ ಕ್ಯಾಥಲಿಕ್ ಸಭಾದಲ್ಲೂ ಹೇಗಿದೆ ಅಂತ ಹೇಳಿದರೆ, ಅವರು ಕೂಡ ಇದು ನಿಮ್ಮಿಂದ ಆರಂಭ ಆದದ್ದು, ಪ್ರತಿ ವರ್ಷ ನೀವೇ, ನಾನು ಮತ್ತು ಗಂಡ ಮತ್ತು ನಾವು ಹೆಂಡತಿ ಇಬ್ಬರು ಕೂಡ, ನನ್ನ ಮಿಸ್ಟರ್ ವಿವಿನ್ ಕರ್ನೇಲಿ ಅವರು ಕೂಡ ಇದ್ದಾರೆ, ಅವರು ಕೂಡ ಇದರ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡು ಕೆಲಸ ಮಾಡುವವರು. ಈಗ ಕಳೆದ 13 ವರ್ಷಗಳಿಂದ ನಮ್ಮನ್ನೇ ಹೆಲ್ತ್ ಕೋಆರ್ಡಿನೇಟರ್ ಅಂತ ಮಾಡ್ಕೊಳ್ತಾ ಇದ್ದಾರೆ. ಈಗಂದು ಮೊದಲಿನಷ್ಟು ಕಷ್ಟಗಳಿಲ್ಲ, ಈಗ ಸಂಘಟನೆ ಕೆಲಸ ಮಾಡ್ತದೆ. ನಾವು ಕೋಆರ್ಡಿನೇಟರ್ ಆಗಿದ್ರು ಕೂಡ ಇದರ ಹಿಂದೆ ಸಂಘಟನೆ ಕೆಲಸ ಮಾಡ್ತದೆ, ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಸುಮಾರು 13,000 ಫ್ಯಾಮಿಲೀಸ್ ಆ್ಯಂಡ್ ಆಡ್ ಫ್ಯಾಮಿಲೀಸ್ ಈಗ ಎನ್ರೋಲ್ ಆಗ್ತಾ ಇದ್ದಾರೆ. ಸೊ ಇದಕ್ಕೆ KMC ಕೂಡ ನಮಗೆ ತುಂಬ ಸಹಕಾರ ಕೊಡ್ತಾ ಇದೆ. ಸೊ ನವಾಯತೀಸ್ ಕೂಡ ಈಗ ಅವರು ಇಂಡಿಪೆಂಡೆಂಟ್ ಆಗಿ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಈಗ ಜಿಶಂಕರ್ ಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ನನಗೆ ಅದೊಂದು ಕೊರಗಿತ್ತು. ಅರೆ, ನಮ್ಮ ಪ್ರದೇಶದಲ್ಲಿ ತುಂಬ ಬಡವರಿದ್ದಾರೆ, ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಜಿಶಂಕರ್ ಕಾರ್ಡಲ್ಲಿ ಕೂಡ ಹೊಸ ಕಾರ್ಡ್ಗೆ ಎನ್ರೋಲ್ಮೆಂಟ್ ಸಿಗ್ತಾ ಇಲ್ಲ. ಸೊ ಪುನಃ ಅವರಿಗೆ ಅಪ್ರೋಚ್ ಮಾಡಿದೆ, ನೋಡಿ ನಮ್ಮ ಭಾಗಕ್ಕೆ ಒಂದು ಅವಕಾಶ ಕೊಡಿ. ಪುನಃ ಅವ್ರು ನಮಗೆ ಅವಕಾಶ ಕೊಟ್ಟು ಸುಮಾರು ಒಂದು 200 ಹೊಸ ಕಾರ್ಡ್ಗಳನ್ನು ಇತರರಿಗೆ ಕೂಡ ಮಾಡಿಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಇದರಿಂದ ಒಂದು ರೀತಿಯಲ್ಲಿ KMC ಅವರ ಸೇವೆಯನ್ನು ಕೂಡ ಖಂಡಿತವಾಗಿ, ಯಾಕಂದರೆ ಇದ್ದ ಕಾರ್ಡ್ಗಳಲ್ಲಿ ಅದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಈಗ. ಸೊ ಇದರಿಂದ ತುಂಬ ಜನರಿಗೆ ಪ್ರಯೋಜನ ಕೂಡ ಆಗಿದೆ, ನಮಗೆ ಸಂತೃಪ್ತಿ ಕೂಡ ತೃಪ್ತಿ ಕೂಡ ಇದೆ. ಸೊ ಬಹಳ ವಿಚಾರಗಳನ್ನು ನಾವು ಇವತ್ತು ಮೇಡಮ್ ಜೊತೆಗೆ ಮಾತಾಡ್ತಾ ಅವರ ರಾಜಕೀಯ ಜೀವನದ ಏಳು ಬೀಳುಗಳ ಹಾದಿಯನ್ನು ಬಹಳ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಿದರು. ಏನು ಅನ್ನೋಂಥದ್ದು ಅಂತ ಹೇಳಿದರೆ, ಸುಖವಾಗಿರುವಂಥದ್ದಲ್ಲ ಎಲ್ಲವೂ ಕೂಡ. ನಾವು ಕೆಲವೊಂದು ಸರ್ತಿ ಪರಿಶ್ರಮ ಪಡಬೇಕಾಗ್ತದೆ, ನಮ್ಮ ಮೇಲೆ ಬೆರಳು ತೋರಿಸುವವರು ಇರ್ತಾರೆ. ಆದರೆ ಆತ್ಮಸಾಕ್ಷಿಗೆ, ನಾವು ನಮ್ಮ ಆತ್ಮಸಾಕ್ಷಿಗೆ ಉತ್ತರ ಕೊಡುವವರಾಗಿ ನಾವು ಬದುಕಬೇಕು ಅನ್ನುವಂಥದ್ದು. ಬಹಳ ಸುಂದರವಾಗಿ ನಿಮ್ಮ ರಾಜಕೀಯ ಜೀವನದ ಘಟನೆಗಳನ್ನೆಲ್ಲ ಮೆಲುಕು ಹಾಕ್ಕೊಂಡ್ರಿ. ಸೊ ನಮ್ಮ ವಾಹಿನಿಯ ಕಡೆಯಿಂದ ತಮಗೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಮಸ್ಕಾರ. ತುಂಬ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಗೌರವಪೂರ್ವಕವಾಗಿ. ವೀಕ್ಷಕರೇ, ಇವತ್ತು ನಾವು ನೇತಾರ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕದಲ್ಲಿ ಬಹಳ ಸಕ್ರಿಯವಾಗಿ ಸುದೀರ್ಘ ಅವಧಿಯ ಕಾಲ ಸೇವೆ ಸಲ್ಲಿಸುತ್ತ ವೆರೋನಿಕಾ ಕರ್ನೇಲಿ ಅವರ ಜೊತೆ ಕೂತ್ಕೊಂಡು ಅವರ ರಾಜಕೀಯ ಜೀವನದ ಹೆಜ್ಜೆಗಳನ್ನು ಕುರಿತಾಗಿ ಮಾತಾಡಿದೆವು. ರಾಜಕೀಯ ಜೀವನ ಅನ್ನುವಂಥದ್ದು ಅದು ಹೂವಿನ ಹಾಸಿಗೆಯಲ್ಲ, ಬಹಳಷ್ಟು ಶ್ರಮವನ್ನು, ಬಹಳಷ್ಟು ಕಷ್ಟಗಳನ್ನು, ಸಂಕಷ್ಟಗಳನ್ನು ಎದುರಿಸಿ ಬರಬೇಕಾಗ್ತದೆ. ಅದನ್ನು ಎಲ್ಲದರಲ್ಲೂ ಕೂಡ ವೆರೋನಿಕಾ ಕರ್ನೇಲಿ ಅವರು ಗೆದ್ದು ಬಂದಿದ್ದಾರೆ. ಬಹಳ ಸಜ್ಜನ ರಾಜಕಾರಣಿ, ನೈತಿಕತೆಯನ್ನು ಉಳಿಸಿಕೊಂಡಂಥ, ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ಳುವಂಥ ರಾಜಕಾರಣಿ ಎಂಬುದಾಗಿ ಗುರುತಿಸಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ರಾಜಕೀಯ ಧುರೀಣರ ಜೊತೆಗೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.